ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾವು ಡಿಸ್ಕಶನ್ ಮಾಡ್ತಕ್ಕಂಥ ಟಾಪಿಕ್ ಯಾವುದು ಅಂತಂದ್ರೆ ಪರಿಸರ ಸಂಬಂಧಿತವಾಗಿರ್ತಕ್ಕಂಥ ಚಳವಳಿಗಳು ವಿಲೇಜ್ ಅಕೌಂಟ್ ರಿಲೇಟೆಡ್ ಆಗಿರ್ತಕ್ಕಂತಹ ಸಿಲಾಬಸ್ ಒಳಗಡೆ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಪರಿಸರ ಸಂಬಂಧ ಇರ್ತಕ್ಕಂತಹ ಅಥವಾ ಈ ಒಂದು ಪರಿಸರ ಸಂಬಂಧಪಟ್ಟಂಗೆ ಇರ್ತಕ್ಕ ಸ್ಪೆಷಲಿ ಕರ್ನಾಟಕ ರಿಲೇಟೆಡ್ ಆಗಿ ಕೊಟ್ಟಿದ್ದಾನೆ ಸೊ ಹಾಗಾದ್ರೆ ಕರ್ನಾಟಕ ಸಂಬಂಧಿತ ಇರ್ತಕ್ಕ ಅಥವಾ ಕರ್ನಾಟಕ ಸಂಬಂಧಿಸಿದಂತೆ ಈ ಒಂದು ಅಹ್ ಚಳುವಳಿಗಳಾಗಿರ್ಬಹುದು ಅಥವಾ ಪರಿಸರ ಸಂಬಂಧ ಇರ್ತಕ್ಕಂಥ ಸಮಸ್ಯೆಗಳು ಏನಿದಾವೆ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿದ್ದಾವೆ ಅನ್ನೋದ್ರ ಮೇಲೆ ಅನ್ನೋದನ್ನ ಶಿಲಾಫಾಸಲ್ಲಿ ಕೊಟ್ಟಿದ್ದಾನೆ ಸೊ ಈ ಒಂದು ವಿಲೇಜ್ ಕಂಡು ಮತ್ತು ಪಿಡಿಒ ಅಥವಾ ಗ್ರೂಪ್ ಸಿ ಎಕ್ಸಾಮ್ ಅನ್ನ ಮುಂದೆ ಇಟ್ಕೊಂಡು ನೋಡೋದಾದ್ರೆ ಈ ಟಾಪಿಕ್ ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾವುದು ಅಂದ್ರ ಪರಿಸರ ಸಂಬಂಧಿತ ಯೋಜನೆಗಳು ಅಂತ ಹೇಳ್ತೀವಿ ಹಾಗಾದ್ರೆ ಪರಿಸರ ಸಂಬಂಧಿತ ಯೋಜನೆಗಳಲ್ಲಿ ಪ್ರಮುಖವಾಗಿ ನಾವ್ ಯಾವ ಯೋಜನೆಗಳು ನೋಡ್ತೀವಿ ಅಂತ ಸುಮಾರು ಒಂದು ಒಂಬತ್ತು ಯೋಜನೆಗಳನ್ನ ನೋಡ್ತೀವಿ ಪರಿಸರ ಸಂಬಂಧಿತ ಯೋಜನೆಗಳಲ್ಲಿ ಸುಮಾರು ಒಂಬತ್ತು ಯೋಜನೆಗಳನ್ನ ನಾವು ನೋಡ್ತೀವಿ ಯಾವ್ಯಾವ್ದು ಅಂತ ನೋಡಿದ್ರೆ ಹೌದಾ ಸೊ ಪರಿಸರ ಸಂಬಂಧಿತ ಯೋಜನೆಗಳಲ್ಲಿ ನಾವು ಒಂಬತ್ತು ಯೋಜನೆಗಳನ್ನ ನೋಡ್ತೀವಿ ಯಾವ ಯೋಜನೆಗಳು ಹಾಗಾದ್ರೆ ಅಂತಂದ್ರೆ ನೀಲಗಿರಿ ವಿರೋಧಿ ಚಳುವಳಿಗಳು ಅಂತ ಹೇಳ್ತೀವಿ ನೀಲಗಿರಿ ಅಂದ್ರೆ ಪರಿಸರವನ್ನ ರಕ್ಷಣೆ ಮಾಡಕ್ಕಂತಾನೆ ಈ ಚಳುವಳಿಗಳು ಆರಂಭ ಆಗ್ತಾ ಹೋಗ್ತವೆ ಅದ್ರಲ್ಲಿ ಮೊದಲದ್ ಯಾವ್ದು ಅಂತಂದ್ರೆ ನೀಲಗಿರಿ ವಿರೋಧಿ ಚಳುವಳಿ ಸೊ ನೀಲಗಿರಿ ವಿರೋಧಿ ಚಳುವಳಿ ಅಂತ ಹೇಳ್ತೀವಿ ಹಾಗಾದ್ರೆ ಈ ನೀಲಗಿರಿ ವಿರೋಧಿ ಚಳವಳಿ ಮೊದಲೇದಾದ್ರೆ ಎರಡೇದಾಗ ನಾವ್ ಯಾವ್ದನ್ನ ನೋಡ್ತೀವಿ ಅಂತಂದ್ರೆ ಎರಡನೇದಾಗ ಯಾವ್ದನ್ನ ನೋಡ್ತೀವಿ ಅಂತಂದ್ರೆ ಅಪ್ಪಿಕೋ ಚಳುವಳಿ ಅಂತ ನೋಡ್ತಿವಿ ಸೊ ಎರಡನೇದಾಗ್ ಯಾವ್ದು ನೋಡ್ತಿವಿ ಅಂತಂದ್ರೆ ಅಪ್ಪಿಕೋ ಚಳುವಳಿ ಅಂತ ನೋಡ್ತೀವಿ ಅದೇ ರೀತಿ ಮೂರನೇದಾಗ ನೋಡ್ತಕ್ಕಂತಹ ಮತ್ತೊಂದು ಚಳುವಳಿ ಯಾವ್ದು ಅಂತಂದ್ರ ಮೂರನೇದಾಗ್ ಯಾವ ಚಳವಳಿಯನ್ನ ನಾವು ಯಾವ ಚಳವಳಿಯನ್ನ ನಾವು ನೋಡ್ತೀವಿ ಅಂತಂದ್ರೆ ಪಶ್ಚಿಮ ಘಟ್ಟಗಳ ಉಳಿಸಿ ಚಳುವಳಿ ಅಂತ ಹೇಳ್ತೀವಿ ಯಾವ್ದು ಅಂತಂದ್ರ ಪಶ್ಚಿಮ ಘಟ್ಟಗಳ ಉಳಿಸಿ ಚಳುವಳಿ ಸೊ ಪಶ್ಚಿಮ ಘಟ್ಟಗಳ ಉಳಿಸಿ ಚಳುವಳಿಯನ್ನ ಕೂಡ ನೋಡ್ತೀವಿ ಘಟ್ಟಗಳ ಉಳಿಸಿ ಚಳುವಳಿ ಹಂಗಾದ್ರೆ ಇದ್ರ ಜೊತೆಗೆ ಮುಖ್ಯವಾಗಿ ಯಾವುದು ಅಂತಂದ್ರೆ ನಾಲ್ಕನೇದಾಗಿ ನಾವು ನೋಡ್ತಕ್ಕಂಥದ್ದು ಯಾವುದು ಅಂದ್ರೆ ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಚಳುವಳಿ ಅಂತ ಕೂಡ ಹೇಳ್ತೀವಿ ಇನ್ನೊಂದು ಯಾವುದು ಅಂತಾರ ನಾಗರಹೊಳೆ ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಚಳುವಳಿ ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಚಳುವಳಿ ಅಂತ ಹೇಳ್ತೀವಿ ಹೌದಾ ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಚಳುವಳಿ ನೆಕ್ಸ್ಟ್ ಐದನೇದಾಗಿ ಯಾವ ಚಳವಳಿಯನ್ನ ನಾವು ಪ್ರಮುಖವಾಗಿ ನೋಡ್ತೀವಿ ಅಂತಂದ್ರೆ ಐದನೇದಾಗಿ ನೋಡ್ತಕ್ಕಂತ ಚಳವಳಿ ಯಾವುದು ಅಂತಂದ್ರೆ ಈ ಒಂದು ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಅಂತ ಹೇಳ್ತೇವೆ ಯಾವುದು ಅಂದ್ರೆ ಕೈಗಾರಿಕೆಗಳ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಕೈಗಾರಿಕಾ ನಗರಗಳ ವಿರೋಧಿ ಚಳುವಳಿ ಕೈಗಾರಿಕಾ ನಗರಗಳ ವಿರೋಧಿ ಚಳುವಳಿ ಅದಾದ ನಂತರ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರ ಸಿಕ್ಸ್ತ್ ಒನ್ ಎಂಡೋಸಲ್ಫಾನ್ ಚಳುವಳಿ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವುದು ಅಂತಂದ್ರ ಎಂಡೋಸಲ್ಫಾನ್ ಚಳುವಳಿ ನೆಕ್ಸ್ಟ್ ಮೀನುಗಾರರ ಚಳುವಳಿ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವುದು ಅಂತಂದ್ರ ಮೀನುಗಾರರ ಚಳುವಳಿ ಮೀನುಗಾರರ ಚಳುವಳಿ ಅಂತ ಹೇಳ್ತೀವಿ ಮೀನುಗಾರರ ಚಳವಳಿ ನೆಕ್ಸ್ಟ್ ಹೇಳ್ತಾನೆ ಯಾವುದು ಅಂತಂದ್ರೆ ಬೆಡ್ತಿ ವಿರೋಧಿ ಚಳವಳಿ ಬೆಡ್ತಿ ಅಣೆಕಟ್ಟು ವಿರೋಧಿ ಚಳವಳಿ ಬೆಡ್ತಿ ಅಣೆಕಟ್ಟು ವಿರೋಧಿ ಚಳವಳಿ ಒಂಬತ್ತನೇದು ಯಾವುದು ಅಂತಂದ್ರೆ ಒಂಬತ್ತನೇದು ಕಬ್ಬನ್ ಪಾರ್ಕ್ ಚಳವಳಿ ಅಂತ ಹೇಳ್ತೀವಿ ಸೊ ಇಷ್ಟು ಚಳವಳಿಯನ್ನ ಪರಿಸರ ಸಂಬಂಧಪಟ್ಟಂಗೆ ಕುರಿತಾಗಿ ಏನ್ ಮಾಡ್ತೀವಿ ಅಂತ ನಾವು ಈ ಚಳವಳಿಯನ್ನ ನೋಡ್ತೀವಿ ಒಂದು ನೀಲಗಿರಿ ವಿರೋಧಿ ಚಳವಳಿ ಅಪಿಕೋ ಚಳವಳಿ ಪಶ್ಚಿಮ ಘಟ್ಟಗಳನ್ನ ಉಳಿಸ್ರಿ ಅಂತಕ್ಕಂಥ ಚಳವಳಿ ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಚಳವಳಿ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಎಂಡೋಸಲ್ಫಾನ್ ಚಳುವಳಿ ಮೀನುಗಾರರ ಚಳುವಳಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಬೆಡ್ತಿ ಅಣೆಕಟ್ಟು ವಿರೋಧಿ ಚಳುವಳಿ ಅಂತ ಹೇಳ್ತೀವಿ ಕಬ್ಬನ್ ಪಾರ್ಕ್ ಚಳುವಳಿ ಸೊ ಇಷ್ಟು ಟೋಟಲ್ ಆಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರ ಒಂಬತ್ತು ಚಳುವಳಿಗಳನ್ನ ನೋಡ್ತಾ ಇದ್ದೀವಿ ಹಾಗಾದ್ರೆ ಅದ್ರೊಳಗೆ ಮೊದಲೇದಾಗ ಯಾವ್ದು ಅಂತಂದ್ರ ನೀಲಗಿರಿ ವಿರೋಧಿ ಚಳುವಳಿ ಅಂತ ಹೇಳ್ತೀವಿ ಫಸ್ಟ್ ಒನ್ ಯಾವ್ದು ಅಂತಂದ್ರ ನೀಲಗಿರಿ ವಿರೋಧಿ ಚಳುವಳಿ ಏನ್ ಹಂಗಾದ್ರೆ ಯಾಕೆ ಈ ಚಳವಳಿ ಸ್ಟಾರ್ಟ್ ಆಗುತ್ತೆ ನೀಲಗಿರಿ ವಿರೋಧಿ ಚಳುವಳಿ ಯಾಕೆ ಸ್ಟಾರ್ಟ್ ಆಗ್ಬೇಕು ಏನಿದ್ರೆ ಇಂಟೆನ್ಶನ್ ಇತ್ತು ಅಂತಂದ್ರೆ ಈ ನೀಲಗಿರಿ ಚಳುವಳಿ ಅಂತಕ್ಕಂಥದ್ದು ಪ್ರಮುಖವಾಗಿ ಎಷ್ಟೊಳಗಡೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಹದಿನೆಂಟು ನೂರ ಎಂಬತ್ ಹತ್ತೊಂಬತ್ ನೂರ ಎಂಬತ್ ಎರಡರಿಂದ ಎಂಬತ್ತಾರು ನೀಲಗಿರಿ ಚಳುವಳಿ ಇರುತ್ತೆ ಹಾಗಾದ್ರೆ ನೀಲಗಿರಿ ಚಳುವಳಿ ನಡೆದದ್ದು ಎಷ್ಟಲ್ಲಿ ಅಂತಂದ್ರೆ ಈ ಒಂದು ಹತ್ತೊಂಬತ್ ನೂರ ಎಂಬತ್ತೆರಡರಿಂದ ಹತ್ತೊಂಬತ್ ನೂರ ಎಂಬತ್ತಾರು ಈ ಚಳವಳಿ ನಡೆಯುತ್ತೆ ಹಾಗಾದ್ರೆ ನೀಲಗಿರಿ ವಿರೋಧಿ ಚಳವಳಿ ಪ್ರಮುಖವಾಗಿ ಯಾವ್ದು ಸಂಬಂಧಪಟ್ಟಂಗೆ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ ಎಂಬತ್ತರೊಳಗಡೆ ನಮ್ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಎಂ ಎನ್ ಸಿ ಕಂಪನಿಗಳು ಎಂ ಎನ್ ಸಿ ಅಂತ ಹೇಳ್ತೀವಿ ಅಂದ್ರೆ ಬಹು ರಾಷ್ಟ್ರೀಯ ಕಂಪನಿಗಳು ಅಂತ ಹೇಳ್ತೀವಿ ಅಥವಾ ಈ ಒಂದು ಎಂ ಎನ್ ಸಿ ಕಂಪನಿಗಳು ಅಂತ ಬಹು ರಾಷ್ಟ್ರೀಯ ಕಂಪನಿಗಳು ಅಂತ ಹೇಳ್ತೀವಿ ಅಥವಾ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಹೇಳ್ತೀವಿ ಈ ಮಲ್ಟಿ ನ್ಯಾಷನಲ್ ಕಂಪನೀಸ್ ಗಳ ಜೊತೆ ಏನ್ ಮಾಡ್ತದೆ ಹತ್ತೊಂಬತ್ತರ ನೂರ ಎಂಬತ್ತರ ಒಂದ್ ಎಂಬತ್ತರೊಳಗಡೆ ಒಂದು ಒಪ್ಪಂದ ಮಾಡ್ಕೊಂಡಿರತ್ತೆ ಏನ್ ಒಪ್ಪಂದ ಮಾಡ್ಕೊಂಡಿರತ್ತೆ ಅಂತಂದ್ರೆ ಯಾವ ಒಪ್ಪಂದ ಮಾಡ್ಕೊಂಡಿರತ್ತೆ ಅಂತಂದ್ರೆ ಸೊ ನೀವೇನ್ ಮಾಡ್ರಿ ಅಂದ್ರ ಬರ್ಲಿನ್ ಮತ್ತು ರೇಯಾನ್ ಬಟ್ಟೆಗಳನ್ನ ರೆಡಿ ಮಾಡ್ರಿ ಅಂದ್ರೆ ಎಮ್ ಎನ್ ಸಿ ಕಂಪನಿಗಳು ಯಾವ ಸಂಬಂಧ ಪಟ್ಟಂಗೆ ಅಂತಂದ್ರೆ ರೇಯಾನ್ ಮತ್ತು ಬರ್ಲಿನ್ ಬಟ್ಟೆಗಳಿಗೆ ಸಂಬಂಧಪಟ್ಟಂಗೆ ಸೊ ರೇಯಾನ್ ಮತ್ತು ಬರ್ಲಿನ್ ಬಟ್ಟೆಗಳ ಒಂದ್ ಏನಾಗಿರ್ತತಿ ಅಂತಂದ್ರೆ ಈ ಒಂದು ಕೈಗಾರಿಕೆಗಳಾಗಿರ್ತಾವ ರೇಯಾನ್ ಮತ್ತು ಬರ್ಲಿನ್ ಬಟ್ಟೆಗಳ ಕೈಗಾರಿಕೆಗಳನ್ನ ನೀವು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅಥವಾ ರೇಯನ್ ಮತ್ತು ಬರ್ಲಿನ್ ಬಟ್ಟೆಗಳನ್ನ ಉತ್ಪಾದನೆ ಮಾಡಕ್ಕೆ ನಾನು ಮಾಡ್ತೀನಿ ಅಂದ್ರೆ ನಿಮ್ ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಯಾರ ಜೊತೆ ಒಪ್ಪಂದ ಮಾಡ್ಕೊಂಡಿರತ್ತೆ ಅಂತಂದ್ರೆ ಯಾರ ಜೊತೆ ಒಪ್ಪಂದ ಮಾಡ್ಕೊಂಡಿರತ್ತೆ ಅಂತ ಎಮ್ ಎನ್ ಸಿ ಕಂಪನಿಗಳ ಜೊತೆ ಒಪ್ಪಂದ ಮಾಡ್ಕೊಂಡಿರತ್ತೆ ಹಾಗಾದ್ರೆ ಕಚ್ಚಾ ವಸ್ತುಗಳನ್ನ ಒದಗಿಸ್ತೀನಿ ಅಂದ್ರು ಯಾರು ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಅವುಗಳಿಗೆ ಬೇಕಾಗಿರ್ತಕ್ಕಂತಹ ಅವುಗಳು ಅಂದ್ರೆ ಯಾವ್ದು ಅಂದ್ರ ರೇಯಾನ್ ಮತ್ತು ಬರ್ಲಿನ್ ಬಟ್ಟೆಗಳು ಇವುಗಳಿಗೆ ಬೇಕಾಗಿರ್ತಕ್ಕಂತಹ ಕಚ್ಚಾ ವಸ್ತುಗಳು ಯಾವ್ದಾಗಿತ್ತು ಅಂತಂದ್ರ ನೀಲಗಿರಿ ಬೆಳೆಗಳಾಗಿರ್ತವೆ ನೀಲಗಿರಿ ಬೆಳೆಗಳನ್ನ ಕಚ್ಚಾ ವಸ್ತುಗಳನ್ನ ಕೊಡ್ತೀನಿ ಅಂತ ಬೆಳೆ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಒಪ್ಪಂದವನ್ನ ಮಾಡ್ಕೊಂಡಿರುತ್ತೆ ಹಾಗಾಗಿ ನೀಲಗಿರಿ ಬೆಳೆಗಳನ್ನ ಕೊಡ್ಬೇಕು ಅಂದ್ರೆ ನಮ್ಮಲ್ಲಿ ನೀಲಗಿರಿ ಬೆಳೆಗಳ ಉತ್ತೇಜನ ಮಾಡ್ಬೇಕು ಅತಿ ಹೆಚ್ಚಾಗಿ ನೀಲಗಿರಿ ಬೆಳೆಗಳನ್ನ ಬೆಳಿಬೇಕಾಗತ್ತ ಹಾಗಾಗಿ ಈ ನೀಲಗಿರಿ ಬೆಳೆಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನ ಹೆಚ್ಚಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಸೊ ಈ ನೀಲಗಿರಿ ಬೆಳೆಗಳನ್ನ ಎಲ್ಲೆಲ್ಲಿ ಕೃಷಿ ಭೂಮಿ ಇದೆನೋ ಆ ಎಲ್ಲಾ ಕೃಷಿ ಭೂಮಿ ಒಳಗಡೆ ಸೊ ಎಲ್ಲಾ ಕೃಷಿ ಭತ್ತ ಮತ್ತು ರಾಗಿಯನ್ನ ಬಿಟ್ಟು ಎಲ್ಲಾ ಕಡೆ ಏನ್ ಏನ್ ಉತ್ತೇಜನ ಮಾಡ್ತಾರೆ ಅಂತಂದ್ರ ನೀಲಗಿರಿ ಬೆಳೆಗಳಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡ್ತಾರೆ ಎಲ್ಲಾ ಕಡೆನು ನೀಲಗಿರಿ ಬೆಳೆಗಳನ್ನ ಬೆಳಿಲಿಕ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಯಾವಾಗ ನೀಲಗಿರಿ ಬೆಳೆಗಳು ಬೆಳಿತಾ ಹೋಗ್ತಾವೋ ಭೂಮಿಯ ಮೇಲ್ಗಡೆ ಇರ್ತಕ್ಕಂತಹ ತೇವಾಂಶ ಏನಾಗುತ್ತೆ ಅಂತಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಭೂಮಿಯ ಮೇಲ್ಗಡೆ ಇರತಕ್ಕಂತ ತೇವಾಂಶ ಕಡಿಮೆ ಆಗ್ತಾ ಹೋಗುತ್ತೆ ಉಷ್ಣತೆಯ ಪ್ರಮಾಣ ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ ಸೊ ಆಬ್ವಿಯಸ್ಲಿ ಹ್ಯೂಮಿಡಿಟಿ ಕಂಟೆಂಟ್ ತೇವಾಂಶ ಏನಾಯ್ತು ಅಂತಂದ್ರೆ ಕಡಿಮೆ ಆಗಿ ಸ್ಟಾರ್ಟ್ ಆಯ್ತು ಅಂದ್ರೆ ಉಷ್ಣತೆಯ ಪ್ರಮಾಣ ಏನಾಗುತ್ತೆ ಅಂದ್ರೆ ಹೆಚ್ಚಾಗ ಸ್ಟಾರ್ಟ್ ಆಗುತ್ತೆ ಉಷ್ಣತೆ ಯಾವಾಗ ಹೆಚ್ಚಾಗ್ತಿತ್ತೋ ಅವಾಗ ಏನಾಗ್ತತಿ ಅಂತಂದ್ರ ಆ ನೀಲಗಿರಿ ಬೆಳೆ ಬೆಳೆಗಳ ಸರೌಂಡಿಂಗ್ ಇರ್ತಕ್ಕಂಥ ಅಥವಾ ಸುತ್ತಮುತ್ತಲಿರ್ತಕ್ಕಂಥ ಭತ್ತ ಮತ್ತು ರಾಗಿಯ ಬೆಳೆಗಳಿಗೆ ಉಷ್ಣತೆ ಜಾತಿ ಜಾಸ್ತಿ ಆಗ್ಬಿಟ್ಟು ಏನಾಗ್ತವು ಅಂತಾರ ಒಣಿಗೆ ಹೋಗಿ ನಾಶ ಆಗಕ್ ಸ್ಟಾರ್ಟ್ ಆಗ್ಬಿಡ್ತಾವ ಅವಾಗ ಯಾರಿಗ್ ಲಾಸ್ ಆಗುತ್ತೆ ಅಂತಾರ ಭತ್ತ ಮತ್ತು ರಾಗಿ ಬೆಳೆದಿರ್ತಕ್ಕಂತಹ ರೈತರಿಗೆ ಬಹಳಷ್ಟು ಲಾಸ್ ಆಗಕ್ ಸ್ಟಾರ್ಟ್ ಆಗತ್ತ ಹಾಗಾಗಿ ಆ ರೈತರು ಏನ್ ಮಾಡ್ತಾರೆ ಅಂತಂದ್ರ ಈ ಒಂದು ನೀಲಗಿರಿ ಬೆಳೆಗಳನ್ನ ಬೆಳಿಬಾರ್ದಾಗಿತ್ತು ಸೊ ಇದನ್ನ ಉತ್ತೇಜನ ಮಾಡೋದ್ರಿಂದ ನಾವು ನಮ್ಮ ಬೆಳೆ ಹಾನಿ ಆಗತ್ತವು ಅಂತ ಹೇಳ್ಬಿಟ್ಟು ಆ ಸೊ ಹತ್ತೊಂಬತ್ ನೂರ ಎಂಬತ್ತೆರಡರೊಳಗಡೆ ಹತ್ತೊಂಬತ್ ನೂರ ಎಂಬತ್ತೆರಡರೊಳಗಡೆ ಈ ಚಳವಳಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರ ಹಾಸನದೊಳಗಡೆ ಸ್ಟಾರ್ಟ್ ಆಗತ್ತೆ ಹತ್ತೊಂಬತ್ ನೂರ ಎಂಬತ್ತ್ ಹಾಸನದಲ್ಲಿ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ ನೂರ ಎಂಬತ್ ಮೂರೊಳಗಡೆ ಎಲ್ಲಿ ಅಂತಂದ್ರೆ ಹತ್ತೊಂಬತ್ತೂರ ಎಂಬತ್ ಮೂರೊಳಗಡೆ ತುಮಕೂರೊಳಗಡೆ ಈ ಚಳವಳಿ ಸ್ಟಾರ್ಟ್ ಆಗತ್ತೆ ತುಮಕೂರು ಅಂತ ಹೇಳ್ತೀವಿ ಅದೇ ರೀತಿ ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಳಗಡೆ ಎಲ್ಲಿ ಸ್ಟಾರ್ಟ್ ಆಗತ್ತೆ ಈ ಚಳುವಳಿ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ ನಾಲ್ಕರೊಳಗಡೆ ಈ ಚಳವಳಿ ಎಲ್ಲಿ ಸ್ಟಾರ್ಟ್ ಆಗತ್ತೆ ಅಂತಂದ್ರ ಚಿಕ್ಕಮಗಳೂರಲ್ಲಿ ಈ ಚಳುವಳಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಅಂತಂದ್ರ ಚಿಕ್ಕಮಗಳೂರು ಅಂತ ಹೇಳ್ತಿವಿ ಹತ್ತೊಂಬತ್ ನೂರ ಎಂಬತ್ತೆರಡ ಹಾಸನದೊಳಗಡೆ ಹತ್ತೊಂಬತ್ ನೂರ ಎಂಬತ್ ಮೂರೊಳಗಡೆ ತುಮಕೂರು ಒಳಗಡೆ ಹತ್ತೊಂಬತ್ ನೂರ ಎಂಬತ್ತಾರು ಸಾರಿ ಹತ್ತೊಂಬತ್ ನೂರ ಎಂಬತ್ತಾರೊಳಗಡೆ ಚಿಕ್ಕಮಗಳೂರೊಳಗಡೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಇದ್ರ ವಿರುದ್ಧವಾಗಿ ಬಂಡಾಯ ಹೇಳ್ತಾರೆ ಅಥವಾ ಚಳವಳಿಗಳನ್ನ ಹೂಡ್ತಾರೆ ಸೊ ಅದ್ರ ಪರಿಣಾಮವಾಗಿ ಇದ್ರ ಬಗ್ಗೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕು ಇನ್ ಮುಂದೆ ಆದ್ರೂ ನೀಲಗಿರಿ ಪ್ಲಾಂಟೇಶನ್ಸ್ ಅನ್ನ ಬೆಳೆಯೋದನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ ಮಾಡ್ತಾ ಇರತ್ತೆ ಅವಾಗ ಇನ್ನೊಂದ್ ಪಾಯಿಂಟ್ ಗೊತ್ತಾಗುತ್ತೆ ಏನು ಅಂತಂದ್ರೆ ನೀಲಗಿರಿ ಬೆಳೆಗಳನ್ನ ಬೆಳೆಯೋದ್ರಿಂದ ಉಷ್ಣತೆಯ ಮಟ್ಟ ಹೆಚ್ಚಾಗೋದಷ್ಟೇ ಅಲ್ಲದೆ ಅಂತರ್ಜಲದ ಮಟ್ಟ ಕೂಡ ಏನಾಗ್ತಿ ಅಂತಾರ ಕುಸಿತ ಹೋಗುತ್ತೆ ಅಂತರ್ಜಲ ಅಂತ ಹೇಳ್ತೀವಿ ಅಂದ್ರೆ ಗ್ರೌಂಡ್ ವಾಟರ್ ಅಂತ ಏನ್ ಕರಿತೀವಿ ಅಂತರ್ಜಲದ ಮಟ್ಟ ಏನಾಗುತ್ತೆ ಅಂತಂದ್ರೆ ಕುಸಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವಾಗ ಅಂತರ್ಜದ ಮಟ್ಟ ಕುಸಿಲಿ ಸ್ಟಾರ್ಟ್ ಮಾಡ್ತೋ ಆಬ್ವಿಯಸ್ಲಿ ಅದು ನಮಗೇನಾಗ್ತದೆ ಅಂದ್ರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಪರಿಣಾಮ ದುಷ್ಪರಿಣಾಮ ಬೀರಾಕತತಿ ಅಂತಾನೆ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡತ್ತೆ ಅಂತಂದ್ರ ಸಾಕು ಇನ್ ಮುಂದ್ಗಡೆ ನೀಲಗಿರಿ ಬೆಳೆಗಳನ್ನ ಏನ್ ಮಾಡ್ಕೋಬೇಕು ಅಂತಂದ್ರ ಬೆಳಿತಕ್ಕಂತ ಪ್ರಮಾಣವನ್ನ ಕಡಿಮೆ ಮಾಡ್ಕೋಬೇಕು ಈ ಮಲ್ಟಿ ನ್ಯಾಷನಲ್ ಜೊತೆಗೆ ಇರ್ತಕ್ಕಂಥ ಒಂದು ಒಪ್ಪಂದವನ್ನ ಏನ್ ಮಾಡ್ಕೋಬೇಕು ಅಂದ್ರೆ ನಿಷೇಧ ಮಾಡ್ಕೋಬೇಕು ಅಂತ ಅಂದ್ರೆ ರದ್ದು ಮಾಡ್ಕೋಬೇಕು ಅಂತ ಸರ್ಕಾರ ಮುಂದಾಗತ್ತೆ ನೀಲಗಿರಿ ಬೆಳೆಗಳನ್ನ ಬೆಳೀತಕ್ಕಂತ ಪ್ರಮಾಣ ಕಡಿಮೆ ಆಗತ್ತೆ ಅಲ್ಲಿಗೆ ಏನಾಗತ್ತೆ ಅಂತಂದ್ರ ಈ ಈ ಎಂಡ್ ಆಗುತ್ತೆ ಸೊ ಹಾಗಾದ್ರೆ ನೀಲಗಿರಿ ವಿರೋಧಿ ಚಳವಳಿ ಸಂಬಂಧಪಟ್ಟಿದ್ದ ಯಾಕೆ ಅಂತಂದ್ರ ರೇಯಾನ್ ಮತ್ತು ಬರ್ಲಿನ್ ಬಟ್ಟೆಗಳಿಗೆ ಉತ್ಪಾದನೆಯಾಗಿ ಕಚ್ಚಾ ವಸ್ತುವಾಗಿ ನೀಲಗಿರಿ ಬೆಳೆ ನೀಲಗಿರಿಯನ್ನು ಕೊಡಬೇಕು ಅನ್ನೋದು ಕರ್ನಾಟಕ ರಾಜ್ಯ ಸರ್ಕಾರದಾಗಿರುತ್ತೆ ಬಟ್ ನೀಲಗಿರಿ ಬೆಳೆಗಳನ್ನ ಬೆಳೆಯದ ತಕ್ಷಣ ಏನಾಗುತ್ತೆ ಅಂತಂದ್ರ ತೇವಾಂಶದ ಪ್ರಮಾಣ ಕಡಿಮೆ ಆಗ್ತಾ ಹೋಗಿ ಉಷ್ಣತೆಯ ಪ್ರಮಾಣ ಹೆಚ್ಚಾಗ ಸ್ಟಾರ್ಟ್ ಆಗುತ್ತೆ ಅಂತರ್ಜಲದ ಮಟ್ಟ ಕುಸಿತಾ ಹೋಗುತ್ತೆ ಅಂಡ್ ಅದರದಿಂದ ಇನ್ನೊಂದು ಏನು ಅಂದ್ರೆ ಹತ್ತೊಂಬತ್ತರ ಎಂಬತ್ತೆರಡೊಳಗಡೆ ಹಾಸನದೊಳಗಡೆ ಏನಾಗುತ್ತೆ ಅಂದ್ರೆ ಈ ಚಳವಳಿ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಹತ್ತೊಂಬತ್ನೂರ ಎಂಬತ್ತ್ ಮೂರೊಳಗಡೆ ಒಳಗಡೆ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ತರ ಎಂಬತ್ತಾರೊಳಗಡೆ ಚಿಕ್ಕಮಗಳೂರು ಸ್ಟಾರ್ಟ್ ಆಗತ್ತ ಸೊ ಇದೇನು ಅಂತಂದ್ರ ನೀಲಗಿರಿ ವಿರೋಧಿ ಚಳವಳಿ ಮೊದಲ ಚಳವಳಿ ಎರಡೇದಾಗ ನಾವು ನೋಡ್ತಕ್ಕಂತ ಮತ್ತೊಂದ್ ಚಳವಳಿ ಯಾವ್ದು ಅಂತಂದ್ರೆ ಅಪಿಕೋ ಚಳವಳಿ ಅಂತ ಹೇಳ್ತೀವಿ ಯಾವ್ದು ಅಂತಂದ್ರೆ ಅಪ್ಪಿಕೋ ಚಳವಳಿ ಸೇಮ್ ಇದೇ ರೀತಿ ಒಂದ್ ಚಳವಳಿ ಆಗಿರತ್ತೆ ಅಂತಂದ್ರೆ ಚಿಪ್ಕೋ ಚಳುವಳಿ ಅಂತ ಆಗಿರುತ್ತೆ ಎಲ್ಲಿ ಅಂತಂದ್ರೆ ಅಂದ್ರೆ ಚಿಪ್ಕೋ ಚಳವಳಿ ಅಂತ ಆಗಿರುತ್ತೆ ಸುಂದರ್ಲಾಲ್ ಬಹುಗುಣ ನೇತೃತ್ವದ ಒಳಗಡೆ ಸೊ ಹಾಗಾದ್ರೆ ಅಪ್ಪಿಕೋ ಚಳವಳಿ ಹತ್ತೊಂಬತ್ ನೂರ ಎಂಬತ್ ಮೂರೊಳಗಡೆ ಏನಾಗುತ್ತೆ ಅಂತಂದ್ರೆ ನಡಿಯತ್ತೆ ಹಾಗಾದ್ರೆ ಈ ಚಳುವಳಿ ಏನಾಗ್ತತಿ ಅಂತಂದ್ರ ಅಪಿಕೋ ಚಳವಳಿ ಎಲ್ಲ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಒಳಗಡೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮತ್ ಇನ್ನೊಂದ್ ಯಾವ್ದು ಅಂತಂದ್ರ ಉತ್ತರ ಕನ್ನಡ ಇದು ಶಿವಮೊಗ್ಗ ಜಿಲ್ಲೆ ಹೌದಾ ಸೊ ಇವೆರಡು ಕಡೆ ಏನಾಗ್ತತಿ ಅಂತಂದ್ರೆ ಎರಡು ಜಿಲ್ಲೆ ಒಳಗಡೆ ಈ ಒಂದು ಅಪಿಕೋ ಚಳವಳಿ ನಡೆಯುತ್ತೆ ಈ ಎರಡೂ ಜಿಲ್ಲೆಗಳೊಳಗಡೆ ಅಪಿಕೋ ಚಳವಳಿ ನಡೆಯುತ್ತೆ ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂತ ಶಿರ್ಸಿ ಒಳಗಡೆ ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಚಳುವಳಿ ನಡೆಯುತ್ತೆ ಹಾಗಾದ್ರೆ ಈ ಚಳವಳಿಗಳಲ್ಲಿ ನೇತೃತ್ವ ಯಾರು ವಹಿಸ್ಕೊಂಡ ಹೆಸರು ಕೊಟ್ಟಿದ್ದಾರೆ ವ್ಯಕ್ತಿ ಹೆಸರು ಕೊಟ್ಟಿದ್ದಾರೆ ಯಾರ ನೇತೃತ್ವದಲ್ಲಿ ಚಳವಳಿ ನಡೆಯುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದ್ರ ಮೇಲ್ಗಡೆ ಎಕ್ಸಾಮ್ ಕ್ವಶನ್ ಬಹಳ ಸರದ ಕೇಳಿದನ್ ಕೂಡ ಯಾರ ನೇತೃತ್ವದಲ್ಲಿ ನಡೆದಿರುತ್ತೆ ಅಂತಂದ್ರ ಪಾಂಡುರಂಗ ಹೆಗಡೆಯವ್ರ ನೇತೃತ್ವದೊಳಗಡೆ ಹಾಗಾದ್ರೆ ಪಾಂಡುರಂಗ ಹೆಗಡೆ ಅವ್ರ ನೇತೃತ್ವದೊಳಗಡೆ ಏನಾಗುತ್ತೆ ಅಂದ್ರೆ ಚಿಪ್ಕೋ ಚಳವಳಿ ನಡೆದಿರುತ್ತೆ ಹಾಗಾದ್ರೆ ಈ ಚಳುವಳಿ ಯಾವ್ದರ ಸ್ವರೂಪವನ್ನ ತಗೋಳ್ತು ಅಂತಂದ್ರೆ ಚಿಪ್ಕೋ ಚಳುವಳಿ ಸ್ವರೂಪವನ್ನ ತಗೊಂಡಿರುತ್ತೆ ಚಿಪ್ಕೋ ಚಳುವಳಿ ಅಂತ ಹೇಳ್ತೀವಿ ಈ ಚಿಪ್ಕೋ ಚಳುವಳಿಯ ಸ್ವರೂಪಣೆ ಯಾವುದು ಅಂತಂದ್ರೆ ಈ ಒಂದು ಅಪಿಕೋ ಚಳುವಳಿ ಅಂತ ಹೇಳ್ತಿವಿ ಹಾಗಾದ್ರೆ ಚಿಪ್ಕೋ ಚಳುವಳಿ ಹತ್ತೊಂಬತ್ತೂರ ಎಪ್ಪತ್ ಒಳಗಡೆ ಸುಂದರ್ಲಾಲ್ ಬಹುಗುಣ ಅವ್ರ ನೇತೃತ್ವದಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಟಾರ್ಟ್ ಆಗಿರುತ್ತೆ ನೀವು ನಮ್ಗೆ ವಿಡಿಯೋ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸ್ಬೇಕು ಚಿಪ್ಕೋ ಚಳುವಳಿ ಯಾವ ರಾಜ್ಯದಲ್ಲೂ ಉಂಟಾಗಿತ್ತು ಅಂತ ಸೊ ಇದ್ರ ಮೂಲ ಇದ್ರದ್ದು ಒಂದು ಇನ್ನೊಂದು ಕರ್ನಾಟಕದ ಸ್ವರೂಪಣೆ ಯಾವುದು ಅಂತಂದ್ರೆ ಅದು ನಮಗೆ ಅಪ್ಪಿಕೋ ಚಳುವಳಿ ಅಂತ ಹೇಳ್ತೀವಿ ಹಾಗಾದ್ರೆ ಈ ಅಪ್ಪಿಕೋ ಚಳುವಳಿಯಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅಪ್ಪಿಕೋ ಚಳುವಳಿ ಪ್ರಮುಖವಾಗಿ ಏನಾಗಿರುತ್ತೆ ಅಂತಂದ್ರೆ ಈಗ ಅರಣ್ಯ ಪ್ರದೇಶ ನಾಶ ಮಾಡ್ತಿರ್ತಾರೆ ಹೌದಾ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಜನರಾಗಿರ್ಬೋದು ಅಧಿಕಾರಿ ವರ್ಗ ಆಗಿರ್ಬೋದು ಅರಣ್ಯ ಪ್ರದೇಶವನ್ನು ನಾಶ ಮಾಡ್ತಾ ಇರ್ತಾರೆ ಸೊ ಅರಣ್ಯ ಒಂದ್ ಮರಗಿಡಗಳನ್ನ ಕಡಿತಾ ಇರ್ತಾರೆ ಮರಗಳನ್ನ ಏನ್ ಮಾಡೋದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸಾಗಾಣಿಕೆ ಮಾಡ್ತಾ ಇರ್ತಾರೆ ಅವ್ರ ಬೇಟೆ ಆಡ್ತಾ ಇರ್ತಾರೆ ಈ ರೀತಿ ಅರಣ್ಯ ಪ್ರದೇಶದೊಳಗಡೆ ಏನಾಗ್ತತಿ ಅಂತಂದ್ರ ಸೊ ಈ ಒಂದು ಅರಣ್ಯ ನಾಶವನ್ನ ಮಾಡ್ತಕ್ಕಂತ ಚಟುವಟಿಕೆಗಳು ಹೆಚ್ಚಾಗಿರ್ತಾವ ಜೊತೆಗೆ ಮರಗಳನ್ನ ಸಾಗಣಿಕೆ ಮಾಡ್ತಕ್ಕಂಥದ್ದು ಬಹಳಷ್ಟು ಬಹಳಷ್ಟು ವಿಪರೀತಕ್ಕೆ ಹೋಗಿರತ್ತ ಆದ್ರಿಂದ ಅಲ್ಲಿರ್ತಕ್ಕಂಥ ಅರಣ್ಯ ಗುತ್ತಿಗೆ ಗುತ್ತಿಗೆದಾರರಂತ ಏನ್ ಕೆಲಸ ಮಾಡ್ತಿರ್ತಾರೋ ಅರಣ್ಯ ಪ್ರದೇಶದೊಳಗಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ಒಳಗಡೆ ಸೊ ಅರಣ್ಯ ಗುತ್ತಿಗೆದಾರರಿಂದ ಏನಾಗಿರ್ಬೇಕು ಅಂದ್ರೆ ಅರಣ್ಯ ಪ್ರದೇಶವನ್ನ ರಕ್ಷಣೆ ಮಾಡ್ಬೇಕು ಅಂತಾನೆ ಅಲ್ಲಿರ್ತಕ್ಕಂಥ ಸರೌಂಡಿಂಗ್ ಸುತ್ತಮುತ್ತಲಿರ್ತಕ್ಕಂತಹ ಜನರು ಏನ್ ಮಾಡ್ತಾರೆ ಅಂದ್ರೆ ಒಂದೊಂದ್ ಮರಗಳನ್ನ ಅಹ್ ಅಪ್ಪಿಕೊಂಡು ನಿಂದಿರ್ತಾರೆ ಅಂದ್ರೆ ಮೊದಲು ನಮ್ಮನ್ನ ಕಡೀರಿ ಅದಾದ್ಮೇಲೆ ನೀವೇನ್ ಮಾಡ್ರಿ ಅಂತಂದ್ರ ಈ ಒಂದು ಅಹ್ ಪರಿಸರವನ್ನ ನಾಶ ಮಾಡ್ರಿ ಅಂತ ಹೇಳ್ಬಿಟ್ಟು ಅಪ್ಪಿಕೊಂಡ್ ನಿಂದಿರ್ತಾರೆ ಅದೇ ಚಳುವಳಿಗೆ ಏನಂತ ಹೆಸರು ಬರುತ್ತೆ ಅಂತಂದ್ರೆ ಅಪ್ಪಿಕೋ ಚಳುವಳಿ ಅಂತ ಬರುತ್ತೆ ಹಾಗಾದ್ರೆ ಈ ಒಂದು ಚಳುವಳಿಯನ್ನ ಮೂವತ್ತೆಂಟು ದಿನಗಳ ಕಾಲ್ನಡಿಗೆ ಮೂಲಕ ಮಾಡ್ತಾರೆ ಮೂವತ್ತೆಂಟು ದಿನಗಳ ಕಾಲ ಕಾಲ್ನಡಿಗೆಯ ಮೂಲಕ ಅವ್ರ ಏನ್ ಮಾಡ್ತಾರೆ ಅಂತಾರ ಮೂವತ್ತೆಂಟು ದಿನಗಳ ಕಾಲ ಕಾಲ್ನಡಿಗೆ ಮಾಡ್ತಾ ಮಾಡ್ತಾ ಸೊ ಈ ಕಾಲ್ನಡಿಗೆ ಮೂಲಕ ಜನರಿಗೆ ಅರಣ್ಯ ಪ್ರದೇಶದ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಜಾಗೃತಿಯನ್ನ ಮೂಡಿಸ್ಬೇಕು ಅಂತಕ್ಕಂತ ಉದ್ದೇಶನ ಏನ್ ಮಾಡ್ತಾರೆ ಅಂತಂದ್ರ ನಾಟಕಗಳ ಬೀದಿ ನಾಟಕಗಳ ಪ್ರದರ್ಶನ ಅಂದ್ರೆ ಹೋಗುವಾಗ ನಡಿಗೆ ಮಾಡ್ಕೊಂತ ಅಥವಾ ನಡ್ಕೊಂಡು ಹೋಗುವಾಗ ಏನೇನ್ ಗ್ರಾಮಗಳು ಬರ್ತಾವಲ್ಲ ಅಲ್ಲೆಲ್ಲಾ ತಂಗಿ ಬಿಟ್ಟು ಅವ್ರಿಗೆ ಬೀದಿ ನಾಟಕಗಳನ್ನ ಪ್ರದರ್ಶನ ಮಾಡೋದು ಅಥವಾ ಜಾನಪದ ಗೀತೆಗಳ ಮೂಲಕ ಅರಣ್ಯ ಪ್ರದೇಶದ ಬಗ್ಗೆ ವರ್ಣನೆ ಮಾಡೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಜನರಿಗೆ ಜಾಗೃತಿ ಮೂಡುತ್ತೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಹಾಕೊಳ್ತಾರೆ ಸೊ ಹಾಗಾಗಿ ಇದರ ಒಂದು ಇದ್ರದ ಒಂದು ಚಳವಳಿಯನ್ನು ನೋಡಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಅರಣ್ಯ ಪ್ರದೇಶಕ್ಕೆ ರಕ್ಷಣೆಗೆ ಮುಂದಾಗುತ್ತೆ ಸೊ ಹಾಗಾದ್ರೆ ಎರಡನೇ ಚಳವಳಿ ನೋಡಿದ್ ಯಾವ್ದು ಅಂತಂದ್ರೆ ಅಪಿಕೋ ಚಳುವಳಿ ಹತ್ತೊಂಬತ್ತು ನೂರ ಎಂಬತ್ ಮೂರರೊಳಗಡೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಅಡಿಯತ್ತ ಜೊತೆಗೆ ಶಿವಮೊಗ್ಗ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಕಡೆ ನಡೆದಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಅಪಿಕೋ ಚಳುವಳಿ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಇನ್ನು ಮೂರನೇದಾಗಿ ನೋಡ್ತಕ್ಕಂತ ಮತ್ತೊಂದು ಚಳುವಳಿ ಯಾವುದು ಅಂತಾರ ಪಶ್ಚಿಮ ಘಟ್ಟಗಳನ್ನು ಉಳಿಸಿ ಚಳುವಳಿ ಅಂತ ಹೇಳ್ತೀವಿ ಮೂರನೇದಾಗಿ ನೋಡತಕ್ಕಂತ ಚಳವಳಿ ಯಾವುದು ಅಂತಂದ್ರ ಪಶ್ಚಿಮ ಘಟ್ಟಗಳನ್ನು ಉಳಿಸಿ ಚಳುವಳಿ ಪಶ್ಚಿಮ ಘಟ್ಟಗಳನ್ನು ರಕ್ಷಿಸಿ ಚಳವಳಿ ಅಂತ ಹೇಳ್ತೇವೆ ಪಶ್ಚಿಮ ಘಟ್ಟಗಳನ್ನು ರಕ್ಷಿಸಿ ಚಳುವಳಿ ಏನಾಗತ್ತೆ ಅಂತಂದ್ರ ಇದು ಎಷ್ಟಲ್ಲಿ ನಡೆಯುತ್ತತಿ ಅಂತಂದ್ರ ಪಶ್ಚಿಮ ಘಟ್ಟಗಳನ್ನು ರಕ್ಷಿಸಿ ಚಳುವಳಿ ಹತ್ತೊಂಬತ್ ನೂರ ಈ ಎಂಬತ್ತೆಂಟರಲ್ಲಿ ಅರ್ಧದ ಯಾವುದು ಅಂದ್ರೆ ಪಶ್ಚಿಮ ಘಟ್ಟಗಳ ರಕ್ಷಿಸಿ ಚಳವಳಿ ಹಾಗಾದ್ರೆ ಪಶ್ಚಿಮ ಘಟ್ಟಗಳು ಅಂತಂದಾಗ ಮುಖ್ಯವಾಗಿ ನಾವು ಮೊನ್ನೆ ಕ್ಲಾಸ್ ಕ್ಲಾಸ್ ಡಿಸ್ಕಶನ್ ಮಾಡಿದ್ವಿ ಹೌದಾ ಲಾಸ್ಟ್ ಟೈಮ್ ಪಶ್ಚಿಮ ಘಟ್ಟ ಹೇಳುವುದನ್ನ ಡಿಸ್ಕಶನ್ ಮಾಡಿದ್ದೆ ಸೊ ಪಶ್ಚಿಮ ಘಟ್ಟಗಳು ನಮ್ಮ ದೇಶದ ಒಳಗಡೆ ಆರು ರಾಜ್ಯಗಳ ಹಂಚಿಕೆ ಆಗಿದಾವೆ ನಮ್ಮ ಕರ್ನಾಟಕದ ಒಳಗಡೆ ಏನು ಅಂತಂದ್ರೆ ಈ ಒಂದು ಪಶ್ಚಿಮ ಘಟ್ಟದಲ್ಲಿ ಈ ಒಂದು ಅಹ್ ಚಿಕ್ಕಮಗಳೂರ್ ಆಗಿರ್ಬೋದು ಹೌದಾ ಹಾಸನ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಯಾವುದು ಅಂತಂದ್ರ ಕೊಡಗು ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಯಾವ್ದು ಅಂದ್ರೆ ಚಾಮ್ ಇದು ಚಾಮರಾಜನಗರ್ ಆಗಿರ್ಬೋದು ಸೊ ಇಷ್ಟು ಏನಾಗ್ತಾವಂದ್ರ ಪಶ್ಚಿಮ ಘಟ್ಟಗಳಲ್ಲಿ ಹಂಚಿಕೆ ಆಗಿರ್ತಕ್ಕಂತಹ ರಾಜ್ಯಗಳು ಅಂತ ಹೇಳ್ತೀವಿ ಇವನ್ ಶಿವಮೊಗ್ಗ ಆಗಿರ್ಬಹುದು ಸೊ ಪಶ್ಚಿಮ ಘಟ್ಟಗಳಲ್ಲಿ ಏನ್ ಮಾಡ್ತೀವಿ ಅಂತಾರ ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ಏನಾಗ್ತತಿ ಅಂತಂದ್ರೆ ಈ ಒಂದು ಪಶ್ಚಿಮ ಘಟ್ಟಗಳ ರಕ್ಷಿಸಿ ಅಂತಕ್ಕಂಥ ಚಳವಳಿ ಸ್ಟಾರ್ಟ್ ಆಗುತ್ತೆ ಯೂಶ್ವಲಿ ಈ ತರ ಚಳವಳಿ ಯಾಕೆ ಸ್ಟಾರ್ಟ್ ಆಯ್ತು ಅಂತ ಕೇಳಂಗಿಲ್ಲ ಯಾಕಂದ್ರೆ ಪಶ್ಚಿಮ ಘಟ್ಟಗಳ ಹೆಸರು ಮೇಲ್ಗಡೆನೆ ಇರೋದ್ರಿಂದ ಅದ್ರ ಮೇಲ್ಗಡೆ ಕ್ವಶನ್ಸ್ ಬರ್ತಕ್ಕಂಥ ಫಸ್ಟಿಬಿಲಿಟಿ ಕಡಿಮೆ ಇರುತ್ತೆ ಬಟ್ ಇಯರ್ ಕೇಳ್ತಾನೆ ಬಿಟ್ರೆ ಏನು ಅಂದ್ರೆ ಯಾರ ನೇತೃತ್ವ ಅಂತ ಕೇಳ್ತಾರೆ ಹಾಗಾದ್ರೆ ಎಂಬತ್ತೆರಡು ಎಂಬತ್ತೆರಡ್ ಎಂಟರಲ್ಲಿ ಈ ಒಂದು ಚಳವಳಿ ನಡೆಯುತ್ತೆ ಯಾರ ನೇತೃತ್ವದಲ್ಲಿ ಅಂತ ನೋಡಿದ್ರೆ ಕೈಲಾಶ್ ಮಲ್ಹೋತ್ರ ಅಂತ ಹೇಳ್ತೀವಿ ಯಾರ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಕೈಲಾಶ್ ಮಲ್ಹೋತ್ರ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ ಕೈಲಾಶ್ ಮಲ್ಹೋತ್ರಾ ಅಂತ ಹೇಳ್ತೀವಿ ಕೈಲಾಶ್ ಮಲ್ಹೋತ್ರ ಅವ್ರ ನೇತೃತ್ವದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಚಳವಳಿ ನಡೆಯುತ್ತೆ ಕೈಲಾಶ್ ಮಲ್ಹೋತ್ರ ಅವ್ರ 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 ನೇತೃತ್ವಗಳು ಏನಾಗುತ್ತೆ ಅಂತಂದ್ರೆ ಈ ಚಳವಳಿ ನಡೆದಿರುತ್ತೆ ಹಾಗಾದ್ರೆ ಪಶ್ಚಿಮ ಘಟ್ಟಗಳನ್ನ ರಕ್ಷಿಸಿ ಅಂತಕ್ಕಂತ ಚಳವಳಿ ಬಟ್ ಇಲ್ಲಿ ಪಶ್ಚಿಮ ಘಟ್ಟಗಳು ಏನಾಗಿದವು ಅಂತಂದ್ರ ನಮಗೆ ಬಹಳಷ್ಟು ಈ ಒಂದು ಜೀವ ವೈವಿಧ್ಯತೆಯ ತಾಣವನ್ನು ಹೊಂದಿರತಕ್ಕಂತಹ ಒಂದು ಸಂಪನ್ಮೂಲ ಅಂತ ಹೇಳ್ತಿವಿ ನಾವು ಹಂಗಾದ್ರೆ ಇವುಗಳನ್ನ ರಕ್ಷಣೆ ಮಾಡತಕ್ಕಂಥದ್ದು ಇವನ್ ಸರ್ಕಾರದ ಜವಾಬ್ದಾರಿ ಕೂಡ ಹೌದು ಪ್ರತಿಯೊಬ್ಬ ಸಾರ್ವಜನಿಕರ ಸಾರ್ವಜನಿಕರ ಜವಾಬ್ದಾರಿ ಕೂಡ ಹೌದು ಹಾಗಾದ್ರೆ ಇಂಥ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ ಹಾಕೊಳ್ತಾ ಇರತ್ತೆ ಹೊಸ ಹೊಸ ರಸ್ತೆ ಸುಧಾರಣೆ ಮಾಡಬೇಕು ಅಂತ ಪ್ಲಾನಿಂಗ್ಸ್ ಅನ್ನ ಹಾಕೊಳ್ತಾ ಇರತ್ತೆ ಜೊತೆಗೆ ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಕ್ಕೆ ಅಣೆಕಟ್ಟುಗಳ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಜನೆಗಳನ್ನ ಹಾಕೊಳ್ತಾ ಇರತ್ತೆ ಈ ಸರ್ಕಾರ ಈ ರೀತಿ ಹೊಸ ಹೊಸ ಯೋಜನೆಗಳು ಹಾಕೊಂಡ್ರೆ ಅಥವಾ ರಸ್ತೆ ಸುಧಾರಣೆ ಮಾಡೋದಾಗಿರ್ಬಹುದು ಅಥವಾ ಜಲವಿದ್ಯುತ್ ಶಕ್ತಿಯನ್ನು ಪ್ರೊಡಕ್ಷನ್ ಮಾಡಕ್ ಟ್ರೈ ಮಾಡೋದಾಗಿರ್ಬಹುದು ಈ ರೀತಿ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಪಕ್ಷಿ ಸಂಪನ್ಮೂಲದ ಮೇಲ್ಗಡೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ದುಷ್ಪರಿಣಾಮ ಬೀರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಅದನ್ನ ಅಪೋಸ್ ಮಾಡ್ಕೊಂಡು ಅಲ್ಲಿರ್ತಕ್ಕಂತ ಪರಿಸರ ಸ್ನೇಹಿಗಳಂತ ಏನ್ ಕರಿತೀವಿ ಅಥವಾ ಪರಿಸರ ವಾದಿಗಳಂತ ಏನ್ ಕರಿತೀವಿ ಅವ್ರು ಏನ್ ಮಾಡ್ತಾರೆ ಅಂತಾರೆ ಕೈಲಾಶ್ ಮಲ್ಹೋತ್ರ ಅವ್ರ ನೇತೃತ್ವದೊಳಗಡೆ ಸೊ ಈ ಒಂದ್ ಚಳವಳಿಯನ್ನ ಮಾಡ್ತಾರೆ ಹಾಗಾದ್ರೆ ಈ ಚಳವಳಿಯ ಪರಿಣಾಮವಾಗಿ ನೂರು ದಿನಗಳ ಕಾಲ ಕಾಲ್ನಡಿಗೆಯ ಮೂಲಕ ನೂರು ದಿನಗಳ ಕಾಲ ಕಾಲ್ನಡಿಗೆ ಮೂಲಕ ಎಲ್ಲಿಗೆ ಹೋಗ್ತಾರೆ ಅಂತಂದ್ರ ಗೋವಾಕ್ ಹೋಗ್ತಾರೆ ಸೊ ಗೋವಾಕ್ ಹೋಗ್ಬಿಟ್ಟು ಅಲ್ಲೇನ್ ಮಾಡ್ತಾರೆ ಅಂತಾರ ಒಂದು ಸಮಾವೇಶ ಮಾಡಿ ಸರ್ಕಾರದ ವಿರುದ್ಧ ಪಶ್ಚಿಮ ಘಟ್ಟಗಳನ್ನ ರಕ್ಷಿಸಲೇಬೇಕು ಸೊ ನಿಮ್ಮ ಯೋಜನೆಗಳನ್ನ ನೀವೇನ್ ಮಾಡ್ರಿ ಅಂತಂದ್ರೆ ತಡೆ ಹಿಡಿಬೇಕು ಆ ಯೋಜನೆಗಳನ್ನ ಇಂಪ್ಲಿಮೆಂಟೇಶನ್ ಮಾಡಕ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಗೋವಾಕ್ ಹೋಗ್ಬಿಟ್ಟು ಅಲ್ಲಿ ಒಂದು ಸಮಾವೇಶಗಳನ್ನ ಸೇರ್ಕೊಂಡು ಅವಾಗ ಏನ್ ಮಾಡ್ತಾರೆ ಅಂದ್ರೆ ಚಳುವಳಿಗಳು ವಿಪರೀತಕ್ಕೆ ಹೋಗ್ತವೆ ಸೊ ಇದನ್ನ ಗಮನಿಸಿರ್ತಕ್ಕಂಥ ಸರ್ಕಾರ ಏನ್ ಮಾಡತ್ತೆ ಅಂತಾರ ಬೇಡ ಪಶ್ಚಿಮ ಘಟ್ಟಗಳು ಕೋರ್ ಝೋನ್ ಬಫರ್ ಝೋನ್ ನಲ್ಲಿ ಆಗಿರ್ತಕ್ಕಂಥವು ಮುಖ್ಯವಾಗಿ ಮಾನವನ ಯಾವುದೇ ಒಂದು ಆರ್ಥಿಕ ಚಟುವಟಿಕೆಗಳು ಇಲ್ಲಿ ನಡಿಬಾರದು ಅಂತ ಹೇಳ್ಬಿಟ್ಟು ಸೊ ಡಿಸೈಡ್ ಮಾಡುತ್ತೆ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಚಳುವಳಿ ಅಲ್ಲಿಗೆ ಮುಗುತ್ತೆ ಸೊ ಹಾಗಾದ್ರೆ ಪಶ್ಚಿಮ ಘಟ್ಟಗಳ ಉಳಿಸಿ ಚಳುವಳಿ ಏನಾಗುತ್ತೆ ಅಂದ್ರೆ ಹತ್ತೊಂಬತ್ತರ ಎಂಬತ್ತೆಂಟೊಳಗಡೆ ಕೈಲಾಶ್ ಮಲ್ಹೋತ್ರ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಇನ್ನ ನಾಲ್ಕನೇದಾಗ ಯಾವ್ದನ್ನ ನೋಡ್ತೀವಿ ಅಂತಂದ್ರೆ ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಚಳುವಳಿ ಅಂತ ಹೇಳ್ತೀವಿ ಫೋರ್ತ್ ಒನ್ ಯಾವ್ದು ಅಂತಂದ್ರ ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಚಳುವಳಿ ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಅಂತ ಹೇಳ್ತೀವಿ ಬಂಡೀಪುರ ಉಳಿಸಿ ಚಳುವಳಿ ನಾಗರಹೊಳಿ ಮತ್ತು ಬಂಡೀಪುರ ಉಳಿಸಿ ಚಳುವಳಿ ಅಂತ ಹೇಳ್ತೀವಿ ಹಾಗಾದ್ರೆ ನಾಗರಹೊಳಿ ಮತ್ತು ಬಂಡೀಪುರ ಉಳಿಸಿ ಚಳುವಳಿ ಏನಾಗುತ್ತೆ ಅಂತಂದ್ರೆ ಒಳಗಡೆ ನಡೆಯುತ್ತೆ ನಾಗರಹೊಳಿ ಮತ್ತು ಬಂಡೀಪುರ ಚಳವಳಿ ಬಂಡೀಪುರ ಉಳಿಸಿ ಚಳವಳಿ ಏನಾಗುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಎರಡರಿಂದ ಹತ್ತೊಂಬತ್ ನೂರ ತೊಂಬತ್ತೆಂಟರವರೆಗೂ ನಡೆಯುತ್ತೆ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ಹತ್ತೊಂಬತ್ತು ನೂರ ತೊಂಬತ್ತೆಂಟರವರೆಗೂ ಏನಾಗುತ್ತೆ ಅಂತಂದ್ರೆ ಈ ಚಳುವಳಿ ನಡೆಯುತ್ತೆ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ಹತ್ತೊಂಬತ್ ನೂರ ಈ ಚಳುವಳಿ ನಡೆಯುತ್ತೆ ನಾಗರಹೊಳಿ ಮತ್ತು ಬಂಡೀಪುರ ಉಳಿಸಿ ಚಳವಳಿ ಅಂತ ಹೇಳ್ತೇವೆ ಹಾಗಾದ್ರೆ ಏನಾಗಿರುತ್ತೆ ಎಕ್ಸಾಕ್ಟ್ ಆಗಿ ಪ್ರಾಬ್ಲಮ್ ಏನು ಅಂತ ನೋಡಿದ್ರೆ ಈ ನಾಗರಹೊಳಿ ಮತ್ತು ಬಂಡೀಪುರ ಕರ್ನಾಟಕದ ಎರಡು ರಾಷ್ಟ್ರೀಯ ಉದ್ಯಾನವನಗಳು ಹೌದಾ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಹಂಗಾದ್ರೆ ಈ ರಾಷ್ಟ್ರೀಯ ಉದ್ಯಾನವನಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಾರ ಕರ್ನಾಟಕ ಸರ್ಕಾರದಾಗಿರುತ್ತೆ ಸರ್ಕಾರದಾಗಿರುತ್ತೆ ಸೊ ಹಂಗಾಗಿ ಈ ಚ ಈ ಒಂದು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಮೇಲಿಂದ ಮೇಲೆ ಪದೇ ಪದೇ ಏನಾಗಿರತ್ತಿ ಅಂತಾರ ಕಾಡ್ಗಿಚ್ಚು ಸಂಭವಿಸಾ ಇರತ್ತ ಈ ಕಾಡ್ಗೆಚ್ಚು ಸಂಭವಿಸಿ ಮೇಲಿಂದ ಮೇಲೆ ಪದೇ ಪದೇ ಏನಾಗಿರ್ತತಿ ಅಂತಾರ ಕಾಡ್ಗೆಚ್ಚು ಸಂಭವಿಸ್ತಾ ಇರತ್ತೆ ಈ ಕಾಡ್ಗೆಚ್ಚು ಸಂಭವಿಸ್ತಾ ಸಂಭವಿಸ್ತಾ ಏನಾಗ್ತತಿ ಅಂದ್ರೆ ಪ್ರತಿ ಸತಿ ಮೇಲಿನ ಮೇಲೆ ಆಗ ಮೇಲಿನ ಮೇಲೆ ಏನಾಗುತ್ತೆ ಅಂದ್ರೆ ಕಾಡ್ಗೆಜ್ ಸಂಭವಿಸಿದ್ರ ಅವಿಯಸ್ಲಿ ಅರಣ್ಯ ಪ್ರದೇಶ ಏನಾಗುತ್ತೆ ಅಂದ್ರೆ ನಾಶ ಆಗ್ತಾ ಹೋಗ್ತಾ ಇರತ್ತೆ ಇವನ್ ನಾಗರ ಒಳಿಯಲ್ಲೂ ಇದೇ ಇನ್ಸಿಡೆಂಟ್ ಆಗ್ತಾರೆ ಕಾಡ್ಗೆಚ್ಚ ಬರ್ತಾ ಇರತ್ತೆ ಮೇಲಿಂದ ಮೇಲೆ ಆ ನೆಕ್ಸ್ಟ್ ಬಂಡೀಪುರ್ದಲ್ಲೇನು ಕೂಡ ಏನಾಗುತ್ತೆ ಅಂತಾರ ಕಾಡ್ಗೆಚ್ಚ ಮೇಲಿನ ಮೇಲೆ ಮೇಲಿನ ಮೇಲೆ ಉಂಟಾಗ್ತಾ ಇರತ್ತೆ ಇಷ್ಟು ಕಾಡಗಿ ಉಂಟು ಆಗತ್ತಿದ್ರು ಕೂಡ ಸರ್ಕಾರ ಯಾವದೇ ಕಾರ್ಯಕ್ರಮ ತಗೊಳ್ಳೋದು ಏನ್ ಮಾಡ್ತೀವಿ ಅಂತ ಸುಮ್ನೆ ಕೂತ್ಕೊಂಡಿರತ್ತೆ ಅದಕ್ಕೆ ಅಲ್ಲಿರ್ತಕ್ಕಂತಹ ಇರ್ತಕ್ಕಂತ ಜನರು ಏನ್ ಮಾಡ್ತಾರೆ ಅಂದ್ರೆ ಇದೇ ರೀತಿ ಕಾಡಿಗಿಷ್ಟ ಪದೇ ಪದೇ ಆಗತ್ತೆ ಸಂಪೂರ್ಣವಾಗಿ ನಾವು ನ್ಯಾಷನಲ್ ಪಾರ್ಕ್ ಅನ್ನ ಕಳ್ಕೊಂಡ್ ಬಿಡ್ತೀವಿ ಅಂತ ಬಿಟ್ಟು ಅಲ್ಲಿ ಇರ್ತಕ್ಕಂತ ಪರಿಸರವಾದಿಗಳು ಮತ್ತು ಸಾರ್ವಜನಿಕರು ಸೇರ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ನಾಗರಹೊಳೆ ಒಳಗಡೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಬಂಡೀಪುರದೊಳಗಡೆ ಎಷ್ಟಲ್ಲಿ ಅಂತಾರೆ ಹತ್ತೊಂಬತ್ ನೂರ ತೊಂಬತ್ತ ಎಂಟ್ರೊಳಗಡೆ ಸೊ ಇವೆರಡು ಕಡೆ ಏನಾಗ್ತಾವ ಅಂತಂದ್ರ ಚಳವಳಿಗಳು ಸ್ಟಾರ್ಟ್ ಆಗ್ತಾವ ನಾಗರ ಒಳಿ ಒಳಗಡೆ ಹತ್ತೊಂಬತ್ತರ ತೊಂಬತ್ತೆರಡು ಬಂಡೀಪುರದಲ್ಲಿ ಎಷ್ಟಲ್ಲಿ ಅಂತಾರ ಹತ್ತೊಂಬತ್ ನೂರ ತೊಂಬತ್ತೆಂಟಗಡೆ ಚಳವಳಿಗಳು ನಡಿತಾವ ಹಾಗಾದ್ರೆ ಈ ಚಳುವಳಿ ನಡೆದ ತಕ್ಷಣ ಸರ್ಕಾರ ಏನ್ ಮಾಡತ್ತೆ ಅಂತಂದ್ರ ಮುಂದೆ ಬರುತ್ತೆ ಎಕ್ಸಾಕ್ಟ್ ಆಗಿ ಏನ್ ಪ್ರಾಬ್ಲಮ್ ಆಗಿದೆ ಏನ್ ಸಮಸ್ಯೆ ಇದೆ ಯಾಕೆ ಕಾಡ್ಗೆಚ್ಚು ಉಂಟ ಆಗ್ತಿದೆ ಅಂತ ಹೇಳ್ಬಿಟ್ಟು ತಗದ್ ನೋಡಿದಾಗ ಗೊತ್ತಾಗತ್ತೆ ಸೊ ಸರ್ಕಾರಕ್ಕೆ ಏನ್ ಮನ ಏನ್ ಮನವರಿಕೆ ಆಗುತ್ತೆ ಅಂತಂದ್ರ ಕಾಡ್ಗೆಚ್ಚು ಉಂಟಾಗ್ಲಿಕ್ಕೆ ಮುಖ್ಯ ಕಾರಣ ಅಂತ ತಿಳಿದ್ ಬರುತ್ತೆ ಅಂತಂದ್ರ ಲ್ಯಾಂಟನಾ ಕ್ಯಾಮರಾ ಅಂತಕ್ಕಂತ ಸ್ಪೀಸೀಸ್ ಅಂತ ತಿಳಿದ್ ಬರುತ್ತೆ ಕಾಡಿನಲ್ಲಿ ಬೆಳಿತಕ್ಕಂತಹ ಲ್ಯಾಂಟನಾ ಕ್ಯಾಮರಾ ಅಂತಕ್ಕಂತ ಸ್ಪೀಸೀಸ್ ಏನಾಗತ್ತೆ ಅಂತಂದ್ರ ಕಾಡ್ಗೆಚ್ಚಿಗೆ ಕಾರಣ ಆಗ್ತಿದೆ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ ಯಾವಾಗ್ ಲ್ಯಾಂಟನಾ ಕ್ಯಾಮ್ರಾದಿಂದ ಕಾಡ್ಗೆ ಚುಂಟಾಗತತಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೋ ಅವಾಗ ಏನ್ ಮಾಡತ್ತೆ ಅಂತಂದ್ರೆ ಇದ್ ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ ನಾಗರೋಳಿ ಮತ್ತು ಬಂಡೀಪುರದಲ್ಲಿ ಇರ್ತಕ್ಕಂಥ ಲ್ಯಾಂಟನಾ ಕ್ಯಾಮ್ರಾ ಈ ಒಂದು ಅಹ್ ಸಸ್ಯ ಪ್ರಭೇದವನ್ನ ಏನ್ ಮಾಡುತ್ತೆ ಅಂದ್ರೆ ನಿರ್ಮೂಲನೆ ಮಾಡತ್ತೆ ಸೊ ಅಲ್ಲಿ ಈ ಚಳುವಳಿಯನ್ನ ಸ್ಟಾಪ್ ಮಾಡ್ತಾರೆ ಆದ್ರೆ ಲ್ಯಾಂಟನಾ ಕ್ಯಾಮ್ರಾ ಅಂತಕ್ಕಂಥ ಸ್ಪೀಸೀಸ್ ಅನ್ನ ನಮಗೆ ಬ್ರಿಟಿಷ್ ಸರ್ಕಾರ ಪರಿಚಯ ಬ್ರಿಟಿಷ್ ಏನ್ ಮಾಡ್ತಾರೆ ಅಂದ್ರೆ ಪರಿಚಯ ಮಾಡ್ಕೊಟ್ಟಿರ್ತಾರೆ ಬ್ರಿಟಿಷ್ರು ಪರಿಚಯ ಮಾಡ್ಕೊಟ್ಟಿರ ಕೊಟ್ಟಿರ್ತಾರೆ ಯಾವ್ದಕ್ಕಾಗಿ ಪರಿಚಯ ಮಾಡ್ಕೊಟ್ಟಿದ್ರು ಅಂತಂದ್ರ ಬ್ರಿಟಿಷ್ರಿಂದ ಪರಿಚಯ ಆಗಿರ್ತಕ್ಕಂತಹ ಲೆಂಟನಾ ಕ್ಯಾಮ್ರಾವನ್ನ ಆ ಯಾವ್ದ್ರಲ್ಲಿ ಯೂಸ್ ಮಾಡ್ತಿದ್ರು ಅಂತಂದ್ರ ಅಲಂಕಾರಿಕ ವಸ್ತುಗಳಾಗಿ ಯೂಸ್ ಮಾಡ್ತಿದ್ರು ಹೌದಾ ಅಲಂಕಾರಿಕ ವಸ್ತುಗಳಾಗಿ ಏನ್ ಮಾಡ್ತಾರೆ ಅಂತಂದ್ರ ಇದನ್ನ ಬಳಸ್ತಾ ಇದ್ರು ಯಾವ್ದನ್ನ ಅಂತಂದ್ರ ಈ ಒಂದು ಲ್ಯಾಂಟನಾ ಕ್ಯಾಮ್ರಾ ಅಂತಕ್ಕಂತ ಸ್ಪೀಸೀಸ್ ಅನ್ನ ಲ್ಯಾಂಟನಾ ಕ್ಯಾಮ್ರಾ ಸ್ಪೀಸೀಸ್ ಏನಾಗ್ತಿತ್ತು ಅಂತಂದ್ರ ಅಲಂಕಾರಿಕ ವಸ್ತುಗಳಾಗಿ ಬಳಸ್ತಾ ಇದ್ರು ಎಸ್ ಸೊ ಹಾಗಾದ್ರೆ ನಾಲ್ಕಾಯ್ತು ಸೊ ನಾಲ್ಕು ಯಾವ್ದಾಯ್ತು ಅಂತಂದ್ರೆ ಫಸ್ಟ್ ಒನ್ ಫಸ್ಟ್ ಒನ್ ನೋಡಿದ್ ಯಾವ್ದು ಅಂತಂದ್ರೆ ನಾವು ನೀಲಗಿರಿ ವಿರೋಧಿ ಚಳವಳಿ ಅಂತ ನೋಡಿದ್ವಿ ಅಪಿಕೋ ಚಳವಳಿ ಪಶ್ಚಿಮ ಘಟ್ಟಗಳ ಉಳಿಸಿ ಚಳವಳಿ ಇನ್ನೊಂದು ಯಾವ್ದು ಅಂತಾರ ನಾಗರಹೊಳೆ ಉಳಿಸಿ ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಚಳವಳಿಗಳಾಯ್ತು ಇನ್ನ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರೆ ಐದನೇದಾಗಿ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಅಂತ ಹೇಳ್ತೀವಿ ಐದನೇದಾಗಿ ಯಾವ್ದು ಅಂತಂದ್ರೆ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಅಂತ ಹೇಳ್ತೀವಿ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಎಷ್ಟಲ್ಲಿ ನಡೆಯುತ್ತೆ ಅಂತಂದ್ರೆ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ನಡೆದ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ನಡೆಯುತ್ತೆ ಕೈಗಾರಿಕಾ ವಿರೋಧಿ ಚಳವಳಿ ಅಂತ ಹೇಳ್ತೀವಿ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಎಸ್ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಅಂತ ಹೇಳ್ತೀವಿ ಹಾಗಾದ್ರೆ ಈ ಚಳುವಳಿ ಪ್ರಮುಖ ಕಾರಣ ಏನು ಅಂತಂದ್ರ ಈ ಚಳುವಳಿ ನಡೆದೆ ಎಲ್ಲಿ ಅಂತಂದ್ರೆ ಬೆಂಗಳೂರೊಳಗಡೆ ಒಳಗಡೆ ಕೆಲವೊಂದ್ ಇಷ್ಟ ನೇತೃತ್ವ ಇದೆ ಇನ್ ಕೆಲವೊಂದಷ್ಟು ನೇತೃತ್ವ ಇಲ್ಲ ಎಲ್ ನೇತೃತ್ವಗಳು ಇದಾವೋ ಅವ್ರು ಅವ್ರ ಹೆಸರನ್ನ ನಾ ಹೇಳ್ತೇನೆ ನಿಮಗೆ ಸೊ ಬೆಂಗಳೂರೊಳಗಡೆ ಏನಾಗುತ್ತೆ ಅಂತಂದ್ರ ಈ ಚಳವಳಿ ನಡೆಯುತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಜೊತೆ ಒಪ್ಪಂದ ಮಾಡ್ಕೊಂಡಿರತ್ತೆ ಅಂತಾರ ಜಪಾನ್ ರಾಜ್ಯದೊಂದಿಗೆ ಜಪಾನ್ ದೇಶದೊಂದಿಗೆ ಒಪ್ಪಂದವನ್ನು ಮಾಡ್ಕೊಂಡಿರತ್ತೆ ಜಪಾನ್ ದೇಶಗಳ ಕೈಗಾರಿಕಾ ಕಾಲೋನಿಯನ್ನ ಕಾಲೋನಿ ಅಂತಂದ್ರ ವಸಾಹತು ಶಾಹಿ ಅಂತ ಹೇಳ್ತೀವಿ ಹೌದಾ ಜಪಾನ್ ದೇಶದ ಕೈಗಾರಿಕೆಗಳ ಕಾಲನಿಯನ್ನ ಎಲ್ಲಿ ಸ್ಥಾಪನೆ ಮಾಡ್ಬೇಕಂತ ಪ್ಲಾನ್ ಇರುತ್ತೆ ಅಂತಂದ್ರ ಈ ಒಂದು ಕೈಗಾರಿಕೆಗಳ ಕಾಲೋನಿ ಅಂತ ಹೇಳ್ತೀವಿ ಕಾಲೋನಿ ಅಂತಂದ್ರೆ ನಿಮ್ ಬೀದಿ ಓಣಿ ಅಂತ ಅರ್ಥ ಅಲ್ಲ ಈ ಕಾಲೋನಿ ಅಂತಂದ್ರೆ ಏನ ತಿಳ್ಕೊಬೇಕು ಅಂತಂದ್ರ ವಸಾಹತು ಶಾಹಿ ಅಂತ ತಿಳ್ಕೊಬೇಕು ಸೊ ಕೈಗಾರಿಕಾ ಕಾಲೋನಿಯನ್ನ ಬೆಂಗಳೂರೊಳಗಡೆ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಇರುತ್ತೆ ಅದ್ರ ಒಪ್ಪ ಅದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತತಿ ಅಂದ್ರ ಜಪಾನ್ ಜಪಾನ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಿರತ್ತೆ ಆಲ್ರೆಡಿ ನಮಗ ಒಂದ್ಸರ್ತಿ ಅವಕಾಶ ಕೊಟ್ಟು ನಾವು ಅನುಭವಿಸಿದ್ವಿ ಬ್ರಿಟಿಷ್ ಕಾಲದೊಳಗಡೆ ಮಸಾಲೆ ಪದಾರ್ಥಕ್ಕೆ ಪರ್ಮಿಷನ್ ಕೊಟ್ಬಿಟ್ಟು ಸುಮಾರು ಎರಡ್ ನೂರು ವರ್ಷಗಳ ಕಾಲ ಏನ್ ಮಾಡ್ತಾರೆ ಅಂದ್ರೆ ಭಾರತ ಒಳಗಡೆ ಆಳ್ವಿಕೆ ಮಾಡ್ತಾ ಮಾಡ್ತಾ ನಮ್ಮನ್ನ ಏನ್ ಮಾಡಿದ್ರು ಅಂದ್ರ ತಮ್ಮ ದಿನದಲ್ಲಿ ಇಟ್ಕೊಂಡ್ರು ಆ ಅವಕಾಶವನ್ನ ಮತ್ತೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಜಪಾನಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಪರಿಸರವಾದಿಗಳು ಇದನ್ನ ಅಪೋಸ್ ಮಾಡ್ತಾರೆ ಯಾಕೆ ಪರಿಸರವಾದಿಗಳು ಅಪೋಸ್ ಮಾಡಿದ್ರು ಅನ್ನೋದಕ್ಕೂ ಇನ್ನೊಂದು ರೀಸನ್ ಏನು ಅಂದ್ರೆ ಈ ಕೈಗಾರಿಕೆಗಳು ಏನಾದ್ರು ಬೆಂಗಳೂರು ಸ್ಥಾಪನೆ ಆದ್ರೆ ಮೊದ್ಲೇ ಅತಿ ಹೆಚ್ಚಾಗಿ ಪೊಲ್ಯೂಷನ್ ಅನ್ನ ಹೊಂದಿರತಕ್ಕಂಥದ್ದು ಟ್ರಾಫಿಕ್ ಸಲುವಾಗಿ ಅಲ್ಲಿರ್ತಕ್ಕಂತಹ ಇಂಡಸ್ಟ್ರೀಸ್ ಆಗಿರ್ಬೋದು ಅತಿ ಹೆಚ್ಚು ಕಲುಷಿತವಾಗಿರತಕ್ಕಂತ ವಾತಾವರಣ ಆಲ್ರೆಡಿ ಇದೆ ಅದ್ರ ಜೊತೆ ಈ ಕೈಗಾರಿಕೆಗಳಿಂದ ಮತ್ತೆಷ್ಟ್ ಏನಾಗ್ತತಿ ಅಂತರ ವಾಯುಮಾಲಿನ್ಯ ಕಲುಷಿತ ಆಗುತ್ತೆ ಕೈಗಾರಿಕೆಗಳು ನಮ್ಮಲ್ಲಿ ಸ್ಥಾಪನೆ ಆಗತ್ತವು ಅಂದ್ರೆ ಆಬ್ವಿಯಸ್ಲಿ ಅವುಗಳಿಗೆ ರಾ ಮೆಟೀರಿಯಲ್ಸ್ ಕೂಡ ಯಾರು ಕೊಡ್ಬೇಕಾಗತ್ತೆ ಅಂತಾರೆ ನಾವೇ ಪ್ರೊವೈಡ್ ಮಾಡ್ಬೇಕಾಗುತ್ತೆ ಕಚ್ಚಾ ವಸ್ತುಗಳು ಕೂಡ ನಮ್ಮಿಂದ ತಗೋತಾರೆ ಅವಾಗ ಇನ್ನು ನಮ್ಮ ಪರಿಸರ ಇನ್ನು ಹೆಚ್ಚಿಗೆ ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರ ನೇತೃತ್ವದೊಳಗಡೆ ಈ ಚಳವಳಿ ನಡೆಯುತ್ತೆ ಯಾರಿಬ್ರು ಅಂತಂದ್ರ ಒಬ್ರು ಚಿದಾನಂದ ಮೂರ್ತಿ ಅಂತ ಹೇಳ್ತೀವಿ ಒಬ್ರು ಯಾರು ಅಂತಂದ್ರ ಚಿದಾನಂದ ಮೂರ್ತಿ ಅಂತ ಹೇಳ್ತೀವಿ ಒಬ್ರು ಚಿದಾನಂದ ಮೂರ್ತಿ ಇನ್ನೊಬ್ರು ಯಾರು ಅಂತಂದ್ರ ಕೆ ಸುಬ್ಬಣ್ಣ ಇವರಿಬ್ಬರ ನೇತೃತ್ವದೊಳಗಡೆ ಈ ಚಳುವಳಿ ನಡೆಯುತ್ತೆ ಎಲ್ಲಿ ಅಂತಂದ್ರ ಬೆಂಗಳೂರಿನೊಳಗಡೆ ಯಾವ ಚಳುವಳಿ ಅಂತಂದ್ರ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಯಾವ ದೇಶದ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೇಕು ಅನ್ನೋದು ಪ್ಲಾನ್ ಇರುತ್ತೆ ಅಂತಾರ ಜಪಾನ್ ಮಾದರಿಯ ಕೈ ಜಪಾನ್ ದೇಶದ ಕೈಗಾರಿಕೆಗಳನ್ನ ಬೆಂಗಳೂರೊಳಗಡೆ ಸ್ಥಾಪನೆ ಮಾಡ್ಬೇಕಂತ ಇರತ್ತೆ ಹಾಗಾದ್ರೆ ಇಲ್ಲಿ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಯಾರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ನಡೀತು ಅಂದ್ರ ಚಿದಾನಂದ ಮೂರ್ತಿ ಮತ್ತು ಕೆ ವಿ ಸುಬ್ಬಣ್ಣ ಅಂತ ಹೇಳ್ತೀವಿ ಇವ್ರ ನೇತೃತ್ವದ ಏನಾಗುತ್ತೆ ಅಂತಂದ್ರ ಈ ಚಳವಳಿ ನಡೆಯುತ್ತ ಎಸ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಪಾಯಿಂಟ್ ಆರನೇ ಚಳವಳಿಯಾಗಿ ಯಾವ್ದು ನಡೆಯುತ್ತೆ ಅಂತಂದ್ರೆ ಎಂಡೋ ಸಲ್ಫಾನ್ ಚಳುವಳಿ ಅಂತ ಹೇಳ್ತೀವಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಚಳವಳಿ ಯಾವ್ದು ಅಂತಂದ್ರೆ ಎಂಡೋ ಸಲ್ಫಾನ್ ಚಳುವಳಿ ಅಂತ ಹೇಳ್ತೀವಿ ಎಂಡೋ ಸಲ್ಫಾನ್ ಚಳವಳಿ ನಡೆದ ಎಷ್ಟಲ್ಲಿ ಅಂತಂದ್ರ ಹತ್ತೊಂಬತ್ ನೂರ ತೊಂಬತ್ತೈದ್ರಲ್ಲಿ ಎಂಡೋ ಸಲ್ಫಾನ್ ಚಳವಳಿ ನಡೆಯುತ್ತೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ತೊಂಬತ್ತೈದರ ಸಾರಿ ಹತ್ತೊಂಬತ್ತರ ತೊಂಬತ್ತೈದು ನೈನ್ಟೀನ್ ನೈನ್ಟಿ ಫೈವ್ ಒಳಗಡೆ ಏನಾಗುತ್ತೆ ಅಂದ್ರೆ ಎಂಡೋ ಸಲ್ಫಾನ್ ಚಳವಳಿ ಹಾಗಾದ್ರೆ ಈ ಚಳವಳಿ ಏನಾಗುತ್ತೆ ಅಂತಂದ್ರೆ ಎಂಡೋ ಸಲ್ಫಾನ್ ಚಳವಳಿ ಅಂತಕ್ಕಂಥದ್ದು ಹತ್ತೊಂಬತ್ತೂರ ತೊಂಬತ್ತೈದರಲ್ಲಿ ನಡೆಯುತ್ತೆ ಹಾಗಾದ್ರೆ ಈ ಚಳವಳಿ ಎಲ್ಲಡೀತು ಅಂತಂದ್ರೆ ಈ ಒಂದು ದಕ್ಷಿಣ ಕನ್ನಡದೊಳಗಡೆ ನಡೆಯುತ್ತೆ ಈ ಚಳವಳಿ ಎಲ್ಲಡೀತು ಅಂತಂದ್ರ ದಕ್ಷಿಣ ಕನ್ನಡದೊಳಗಡೆ ನಡೆಯುತ್ತೆ ದಕ್ಷಿಣ ಕನ್ನಡದವ್ರು ನಡೆದಿರ್ತಕ್ಕಂತಹ ಈ ಚಳವಳಿ ಯಾವ್ದಕ್ ಸಂಬಂಧ ಪಟ್ಟಿದ್ದು ಅಂತಂದ್ರ ಗೋಡಂಬಿ ಬೆಳೆಗೆ ಸಂಬಂಧ ಪಟ್ಟಿದ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬೆಳೀತಕ್ಕಂತಹ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಬೆಳೆ ಯಾವುದು ಅಂತಂದ್ರ ಗೋಡಂಬಿ ಬೆಳೆ ಹೌದಾ ಅತಿ ಪ್ರಮುಖ ಬೆಳೆ ಯಾವುದು ಅಂತಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಗೋಡಂಬಿ ಬೆಳೆ ಈ ಗೋಡಂಬಿ ಬೆಳೆಗೇನಾಗಿರ್ತತಿ ಅಂತಂದ್ರೆ ರೋಗ ಬಂದಿರತ್ತೆ ಬೆಳೆದಿರ್ತಕ್ಕಂಥ ಎಲ್ಲಾ ಗೋಡಂಬಿ ಬೆಳೆ ಏನಾಗಿರತ್ತೆ ಅಂದ್ರೆ ನಾಶ ಆಗ್ತಾ ಇರತ್ತೆ ಎಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗಾಗಿ ಅದಕ್ಕಿರ್ತಕ್ಕಂಥ ರೋಗಗಳನ್ನ ನಾಶ ಮಾಡ್ಬೇಕು ಗೋಡಂಬಿ ಬೆಳೆಯನ್ನ ಅಭಿವೃದ್ಧಿಗೊಳಿಸಬೇಕು ಗೋಡಂಬಿ ಬೆಳೆಗೆ ಬಂದಿರತಕ್ಕಂಥ ರೋಗವನ್ನ ನಾಶ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಕ್ರಿಮಿನಾಶಕವನ್ನ ಪ್ರೊವೈಡ್ ಮಾಡತ್ತೆ ಅದು ಯಾವುದು ಅಂತಂದ್ರ ಎಂಡೋಸಲ್ಫಾನ್ ಅಂತಕ್ಕಂತಹ ಕ್ರಿಮಿನಾಶಕ ಹಾಗಾದ್ರೆ ಎಂಡೋಸಲ್ಫಾನ್ ಅನ್ನೋದು ಏನಾಯ್ತು ಅಂತಂದ್ರ ಒಂದು ಕೀಟನಾಶಕ ಅಥವಾ ಕ್ರಿಮಿನಾಶಕವ ಕ್ರಿಮಿನಾಶಕ ಅಂತ ಹೇಳ್ತೀವಿ ಸರ್ಕಾರ ಗೋಡಂಬಿ ಬೆಳೆ ಬಂದಿರತಕ್ಕಂತ ರೋಗವನ್ನ ತಡೆಬೇಕು ನಿರ್ಮೂಲನೆ ಮಾಡ್ಬೇಕು ಅಂತಾನೆ ಹೆಲಿಕಾಪ್ಟರ್ ಗಳ ಮೂಲಕ ಏನ್ ಮಾಡ್ತತಿ ಅಂತಂದ್ರ ಅದನ್ನ ಸಿಂಪ್ ಸ್ಟಾರ್ಟ್ ಮಾಡುತ್ತೆ ಹೆಲಿಕಾಪ್ಟರ್ ಗಳ ಮೂಲಕ ಏನ್ ಮಾಡತ್ತೆ ಅಂತಂದ್ರ ಸಿಮ್ ಸ್ಟಾರ್ಟ್ ಮಾಡುತ್ತೆ ಜಸ್ಟ್ ಇಲ್ಲೊಂದು ಪ್ಲಾಂಟ್ ಐತೊಡ್ರಿ ಗೋಡಂಬಿ ಬೆಳೆ ಐತೆ ಅನ್ಕೊಡ್ರಿ ಇಲ್ಲೊಂದು ಇಲ್ಲೇ ಬಂದು ನಾವು ಜಸ್ಟ್ ಸ್ಪ್ರೇ ಮಾಡಿದ್ರೆ ಅದ್ ಎಲ್ ಕ್ರಿಮಿನಾಶಕ ಡೈರೆಕ್ಟ್ ಯಾರಿಗ ಅಪ್ಲೈ ಆಗ್ತತಿ ಅಂತಂದ್ರೆ ಆ ಪ್ಲಾಂಟ್ ಗೆ ಹೋಗುತ್ತೆ ಬಟ್ ಹೆಲಿಕಾಪ್ಟರ್ ಗಳ ಮೂಲಕ ವಾತಾವರಣದ ಎಂಡೋಸಲ್ಫಾನ್ ಎಂಡೋ ಸಲ್ಫಾನ್ ಎಂಡೋ ಸಲ್ಫಾನ್ ಅಂತಕ್ಕಂಥ ಕ್ರಿಮಿನಾಶಕವನ್ನು ಸಿಂಪಡಿಸಿದ್ರೆ ಅದು ಬೆಳೆಗಷ್ಟ ಹೋಗಂಗಿಲ್ಲ ಆ ವಾತಾವರಣದಲ್ಲಿ ಸೇರ್ಕೊಂಡು ಗಾಳಿ ಒಳಗಡೆ ಸೇರ್ಕೊಂಡು ಏನಾಗುತ್ತೆ ಅಂದ್ರ ಮನುಷ್ಯನಿಗೂ ಕೂಡ ಅದು ದೇಹದೊಳಗಡೆ ಹೋಗೋಕ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಹೆಲಿಕಾಪ್ಟರ್ ಗಳ ಮೂಲಕ ಸಿಂಪಡಿಸ್ತಾ ಇರೋದ್ರಿಂದ ವಾಯುನಲ್ಲಿ ಕಲುಷಿತವ ಅಂದ್ರೆ ವಾಯುನಲ್ಲಿ ಅದು ಬೆರೆತ್ ಬಿಟ್ಟು ಮಿಶ್ರಣ ಆಗಿ ಜನರಿಗೆ ಅದು ಉಸಿರಾಡತ್ರು ಆ ಬಾಡಿ ಒಳಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಜನರ ಒಂದು ದೇಹದ ಮೇಲ್ಗಡೆ ದುಷ್ಪರಿಣಾಮ ಬೀರಕ್ ಸ್ಟಾರ್ಟ್ ಆಗುತ್ತೆ ಸ್ಪೆಷಲಿ ಶ್ವಾಸಕೋಶವನ್ನ ಲಂಗ್ಸ್ ಅನ್ನು ಅಫೆಕ್ಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಸೊ ಅದು ಲಂಗ್ಸ್ ಅನ್ನ ಅಫೆಕ್ಟ್ ಮಾಡಕ್ ಸ್ಟಾರ್ಟ್ ಆಗ್ತದೋ ಅದರಿಂದ ಅಸ್ತಮ ಆಗಿರ್ಬೋದು ಅಥವಾ ಇನ್ನಿತರ ಶ್ವಾಸಕೋಶದ ಅಂತ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆವಾಗ ಮೆಡಿಕಲ್ ರಿಪೋರ್ಟ್ ವರದಿಯನ್ನ ನೋಡಿದ ಮೆಡಿಕಲ್ ವರದಿ ಅಥವಾ ಈ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ನೋಡುತ್ತೆ ಜನರು ಚೆಕ್ ಮಾಡ್ಸ್ಕೊಳಕ್ ಹಾಸ್ಪಿಲ್ಗೆ ಹೋದಾಗ ಸೊ ಯಾಕಿಷ್ಟ್ ಈ ರೀತಿ ಶ್ವಾಸಕೋಶದ ಪ್ರಾಬ್ಲಮ್ಗಳು ಉಂಟಾಗತ್ತವು ಅಂತ ಹೇಳ್ಬಿಟ್ಟು ಮೆಡಿಕಲ್ ರಿಪೋರ್ಟ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಸೊ ಅವರ ಶ್ವಾಸಕೋಶದೊಳಗಡೆ ಯಾವ್ದು ಶೇಖರಣೆ ಆಗ್ತಾ ಇದೆ ಅಂತರ ಎಂಡೋಸಲ್ಫಾನ್ ಕ್ರಿಮಿನಾಶಕ ಶೇಖರಣೆ ಆಗ್ತಾ ಇದೆ ಅಂತ ಸೊ ಇದನ್ನ ಹತ್ಕೊಂಡಿರ್ತಕ್ಕಂಥ ಜನರು ಏನ್ ಮಾಡ್ತಾರೆ ಅಂತಂದ್ರ ಇದ್ರ ವಿರುದ್ಧ ಚಳವಳಿಗಳನ್ನ ಹೂಡ್ತಾರೆ ಸೊ ಹಾಗಾದ್ರೆ ಈ ಚಳುವಳಿ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರತಕ್ಕಂತ ಚಳುವಳಿ ಅವಾಗ ಜನರು ಇದರ ವಿರುದ್ಧ ಈ ಒಂದು ಎಂಡೋಸಲ್ಫಾನ್ ಅನ್ನ ಬ್ಯಾನ್ ಮಾಡ್ರಿ ಅಂತ ಹೇಳ್ಬಿಟ್ಟು ಚಳವಳಿಯನ್ನ ಹೂಡ್ತಾರೆ ಆ ಸಂದರ್ಭದೊಳಗಡೆ ಎರಡ್ ಸಾವಿರದ ಎರಡರೊಳಗಡೆ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರ ಎಂಡೋಸಲ್ಫಾನ್ ಅನ್ನ ನಿಷೇಧ ಮಾಡತ್ತ ಹಾಗಾದ್ರೆ ಎಂಡೋಸಲ್ಫಾನ್ ಅಂತಕ್ಕಂಥದ್ದು ಒಂದೇನು ಅಂತಂದ್ರ ಕ್ರಿಮಿನಾಶಕ ಅಥವಾ ಕೀಟನಾಶಕ ಅಂತ ಹೇಳ್ತೀವಿ ಇದನ್ನ ಏನ್ ಮಾಡುತ್ತೆ ಅಂತಂದ್ರೆ ಸರ್ಕಾರ ನಾಶ ಮಾಡುತ್ತೆ ಸೊ ಅಂದ್ರೆ ನಾಶ ಮಾಡುತ್ತೆ ಅನ್ನೋದಕ್ಕೆ ಬಳಕೆಯನ್ನು ನಿಷೇಧ ಮಾಡುತ್ತೆ ಹಾಗಾದ್ರೆ ಎಂಡೋಸಲ್ಫಾನ್ ಚಳವಳಿ ಹತ್ತೊಂಬತ್ತರ ತೊಂಬತ್ತೈದರಲ್ಲಿ ನಡೆಯುತ್ತೆ ಗೋಡಂಬಿ ಬೆಳೆಗೆ ಸಂಬಂಧಪಟ್ಟಂಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಎಂಡೋಸಲ್ಫಾನ್ ಅಂತಕ್ಕಂಥದ್ದು ಒಂದೇನು ಅಂತಂದ್ರೆ ಕ್ರಿಮಿನಾಶಕ ಅಂತ ಹೇಳ್ತೀವಿ ಇನ್ನ ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಸೆವೆಂತ್ ಒನ್ ನಾವು ನೋಡ್ತಕ್ಕಂತಹ ಮತ್ತೊಂದು ಚಳುವಳಿ ಯಾವುದು ಅಂತಂದ್ರ ಏಳನೇ ಚಳುವಳಿ ಯಾವುದು ಅಂತಂದ್ರೆ ಮೀನುಗಾರರ ಚಳುವಳಿ ಅಂತ ಹೇಳ್ತೀವಿ ಯಾವುದು ಅಂತಂದ್ರ ಮೀನುಗಾರರ ಚಳುವಳಿ ಈ ಮೀನುಗಾರರ ಚಳುವಳಿ ಅದ ಮೀನುಗಾರರ ಚಳುವಳಿ ಅಂತ ಹೇಳ್ತೀವಿ ಈ ಮೀನುಗಾರರ ಚಳವಳಿ ಎಷ್ಟಲ್ಲಿ ನಡೆಯಿತು ಅಂತಂದ್ರೆ ಮೀನುಗಾರರ ಚಳುವಳಿ ಎಷ್ಟೆಲ್ಲಿ ನಡೆಯಿತು ಅಂತಂದ್ರೆ ಹತ್ತೊಂಬತ್ ನೂರ ತೊಂಬತ್ ಇದು ಕೂಡ ಎಂಡೋ ಸಲ್ಫಾನ ಮತ್ತು ಮೀನುಗಾರರ ಚಳವಳಿ ಎಟ್ ಅ ಟೈಮ್ ನಡೆದುದು ಹಾಗಾದ್ರೆ ಮೀನುಗಾರರ ಚಳವಳಿ ಎಲ್ಲಿ ನಡೆಯಿತು ಅಂತಂದ್ರ ಮಂಗಳೂರು ಒಳಗಡೆ ನಡೆಯುತ್ತ ಮೀನುಗಾರರ ಚಳವಳಿ ನಡೆದ್ ಎಲ್ಲಿ ಅಂತಂದ್ರ ಮಂಗಳೂರು ಒಳಗಡೆ ಹಾಗಾದ್ರೆ ಮಂಗಳೂರು ರಿಫೈನರಿ ಪೆಟ್ರೋಲಿಯಂ ಲಿಮಿಟೆಡ್ ಅಂತಕ್ಕಂತ ಒಂದು ಕೈಗಾರಿಕೆ ಯಾವ್ದು ಅಂತಂದ್ರ ಪೆಟ್ರೋಲಿಯಂ ಅನ್ನ ಶುದ್ಧೀಕರಣ ಮಾಡ್ತಕ್ಕಂತ ಕೈಗಾರಿಕೆ ಮಂಗಳೂರು ರಿಫೈನರಿ ಪೆಟ್ರೋಲಿಯಂ ಲಿಮಿಟೆಡ್ ಅಂತ ಹೇಳ್ತೇವೆ ಈ ಸಂಸ್ಥೆ ಏನ್ ಮಾಡತ್ತಂದ್ರ ಪೆಟ್ರೋಲ್ ಅನ್ನ ಶುದ್ಧೀಕರಣ ಮಾಡ್ತಾ ಇರತ್ತೆ ಪೆಟ್ರೋಲ್ ಅನ್ನ ಶುದ್ಧೀಕರಣ ಮಾಡಿ ಅದೇನು ಹೊರಗಡೆ ತನ್ನ ಫ್ಯಾಕ್ಟರಿಯಿಂದ ಏನು ಹೊರಗಡೆ ಬಿಡ್ತಾ ಇರತ್ತದಲ್ಲ ತ್ಯಾಜ್ಯ ನೀರು ಆ ನೀರನ್ನ ಡೈರೆಕ್ಟ್ ಆಗಿ ಎಲ್ಲಿಗೆ ಕಳಿಸ್ತಾ ಇರತ್ತೆ ಅಂತಂದ್ರ ಸಮುದ್ರಕ್ಕೆ ಹರಿಬಿಡ್ತಾ ಬಿಡ್ತಾ ಇರತ್ತ ಸೊ ಈ ಒಂದು ಕಾರ್ಖಾನೆಯಿಂದ ಬರ್ತಕ್ಕಂತಹ ತ್ಯಾಜ್ಯ ವಸ್ತುಗಳು ಅಂತಂದ್ರ ಹೌದಾ ತ್ಯಾಜ್ಯ ವಸ್ತುಗಳು ಅಂತಂದ್ರ ತ್ಯಾಜ್ಯ ವಸ್ತುಗಳು ಅಥವಾ ತ್ಯಾಜ್ಯ ನೀರ್ ಏನಾಗಿರ್ತತಿ ಅಂದ್ರೆ ಡೈರೆಕ್ಟ್ ಸಮುದ್ರ ಸೇರ್ತಾ ಇರತ್ತೆ ಸಮುದ್ರಕ್ ಸೇರ್ತಾ ಇರುತ್ತೆ ಹಾಗಾದ್ರೆ ಸಮುದ್ರಕ್ ಸೇರ್ತಾ ಇರುತ್ತೆ ಅಂತಂದ್ರ ಈ ತ್ಯಾಜ್ಯ ವಸ್ತುಗಳಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ ಕ್ಯಾಡ್ಮಿಯಂ ಮತ್ತು ಪಾದರಸ ಇರತ್ತೆ ಕ್ಯಾಡ್ಮಿಯಂ ಮತ್ತು ಪಾದರಸ ಇರುತ್ತೆ ಸೊ ಕ್ಯಾಡ್ಮೆಂ ಮತ್ತು ಪಾದರಸ ಏನಾಗಿರುತ್ತೆ ಅಂತಂದ್ರ ಇದ್ರಲ್ಲಿ ಕಂಡು ಬರ್ತಾ ಇರುತ್ತೆ ಕ್ಯಾಡ್ಮ್ ಮತ್ತು ಪಾದರಸ ಇದ್ರೊಳಗಡೆ ಇರೋದ್ರಿಂದ ಡೈರೆಕ್ಟ್ ಆಗಿ ಈ ಕಂಪನಿಯಿಂದ ಕ್ಯಾಡ್ಮೆಂ ಮತ್ತು ಪಾದರಸ ಎಲ್ಲಿ ಉಂಟತಿ ಅಂದ್ರ ಸಮುದ್ರಕ್ ಸಮುದ್ರಕ್ಕೆ ಸಮುದ್ರಕ್ ಸೇರಾಕತ ಸಮುದ್ರದಲ್ಲಿ ಇರತಕ್ಕಂತ ಜಲಚರ ಜೀವಿಗಳ ದೇಹದೊಳಗಡೆ ಏನಾಗುತ್ತೆ ಅಂತಂದ್ರೆ ಈ ಕ್ಯಾಡ್ಮೆ ಮತ್ತು ಪಾದರಸ ಹೋಗುತ್ತೆ ಇದೇ ತರಹದ ರೋಗ ಮೀನಮಟ್ಟ ರೋಗ ಅಂತ ಜಪಾನ್ ಒಳಗಡೆ ಆಗಿರತ್ತೆ ನಿಮ್ಗೆ ಗೊತ್ತಿದೆ ಜಪಾನ್ ಒಳಗಡೆ ಕೇಳ್ತಾರ ಮೀನಮಠ ರೋಗ ಅಂತ ಸೊ ತರ ಸೇಮ್ ಇನ್ಸಿಡೆಂಟ್ ಏನಾಗ್ತತಿ ಅಂದ್ರೆ ಇಲ್ಲಿ ಕೂಡ ಆಗುತ್ತೆ ಕ್ಯಾಡ್ಮೆ ಮತ್ತು ಪಾದರಸ ಜಲಚರ ಜೀವಿಗಳಂದ್ರೆ ಫಿಶ್ ಮೀನುಗಳ ದೇಹದೊಳಗಡೆ ಹೋದ್ರೆ ಮೀನುಗಳ ಮೇಲ್ಗಡೆ ಎಫೆಕ್ಟ್ ಆಗಂಗಿಲ್ಲ ಬಟ್ ಅವುಗಳನ್ನ ತಿಂದಿರ್ತಕ್ಕಂತ ಮನುಷ್ಯನ ಮೇಲ್ಗಡೆ ಏನಾಗ್ತತಿ ಅಂತ ಎಫೆಕ್ಟ್ ಆಗೋ ಸ್ಟಾರ್ಟ್ ಆಗುತ್ತೆ ಮನುಷ್ಯನ ದೇಹದ ಮೇಲ್ಗಡೆ ದುಷ್ಪರಿಣಾಮಗಳು ಉಂಟಾಗ ಉಂಟಾಗ ಸ್ಟಾರ್ಟ್ ಆಗುತ್ತೆ ಖಾಯಿಲೆಗಳು ಬರಕ್ ಸ್ಟಾರ್ಟ್ ಆಗ್ತವೆ ಅವಾಗ ಮೀನುಗಾರರು ಇದ ಮೀನುಗಾರರಿಗೆ ಏನಾಗ್ತತಿ ಅಂತಾರ ಇದು ಗೊತ್ತಾದ ನಂತರ ಮೀನುಗಾರರು ಇದ್ರ ವಿರುದ್ಧವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಚಳುವಳಿಯನ್ನು ಹೂಡ್ತಾರೆ ಅದೇ ಯಾವ್ದು ಅಂತಂದ್ರ ಮೀನುಗಾರರ ಚಳುವಳಿ ಅಂತ ಹೇಳ್ತೀವಿ ಹಾಗಾದ್ರೆ ಈ ಚಳವಳಿಯ ಪರಿಣಾಮವಾಗಿ ಸರ್ಕಾರ ಇನ್ವಾಲ್ವ್ ಆಗುತ್ತೆ ಈ ಚಳವಳಿ ಹೆಂಗಾದ್ರು ಮಾಡಿ ಸಮಾಧಾನ ಮಾಡ್ಬೇಕು ಮೀನುಗಾರನ ಅಂತ ಹೇಳ್ಬಿಟ್ಟು ಇದಕ್ಕೇನಾದ್ರು ಸೊಲ್ಯೂಷನ್ ಕಂಡು ಇಡಬೇಕಂತ ಹೇಳಬಿಟ್ಟು ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಎಂ ಆರ್ ಪಿ ಎಲ್ ದವ್ರಿಗೆ ಹೇಳುತ್ತೆ ಏನಂತ ಹೇಳುತ್ತೆ ಅಂದ್ರೆ ನೀವೇನ್ ತ್ಯಾಜ್ಯ ವಸ್ತುಗಳನ್ನ ಹೊರಗಡೆ ಬಿಡಾಕತ್ತಿರಲ್ಲ ನೀವೇನ್ ಮಾಡ್ಬೇಕು ಅಂತಾರ ಅದ್ರನ್ನ ಶುದ್ಧೀಕರಣ ಮಾಡಿ ಹೊರಗ್ ಬಿಡ್ರಿ ಅಂತ ಹೇಳುತ್ತೆ ಏನಂತ ಹೇಳುತ್ತೆ ಅಂತಾರ ಶುದ್ಧೀಕರಣ ಮಾಡ್ರಿ ಫಿಲ್ಟ್ರೇಟ್ ಮಾಡ್ರಿ ಅಂತ ಹೇಳುತ್ತೆ ಫಿಲ್ಟ್ರೇಟ್ ಮಾಡಿ ಬಿಡೋದ್ರಿಂದ ಏನಾಗ್ತತಿ ಅಂತ ಈ ಎರಡು ಪಾಯ್ಸಿನಸ್ ಸಬ್ಸ್ಟೆನ್ಸ್ ಗಳು ಅದ್ರೊಳಗೆ ಏನಾರ ಕಡಿಮೆ ಆಗ್ಬಿಡ್ತವೆ ಸೊ ಹಾಗಾಗಿ ಫಿಲ್ಟ್ರೇಟ್ ಮಾಡ್ಬಿಡ್ರಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸೊಲ್ಯೂಷನ್ ಅನ್ನ ಕೊಡುತ್ತೆ ಅವಾಗ ಈ ಚಳುವಳಿ ಏನಾಗುತ್ತೆ ಅಂತದ್ರ ಮುಗಿದೋಗುತ್ತೆ ಸೊ ಹಾಗಾದ್ರೆ ಮೀನುಗಾರರ ಚಳವಳಿ ನಡೆದದಲ್ಲಿ ಅಂದ್ರ ಮಂಗಳೂರೊಳಗಡೆ ಒಳಗಡೆ ತೊಂಬತ್ ಐದರೊಳಗಡೆ ಈ ಚಳವಳಿ ನಡೆಯುತ್ತೆ ಹಾಗಾದ್ರೆ ಇಲ್ಲಿ ಈ ವಿಷ ಪೂರ್ ಪೂರಿತವಾಗಿರ್ತಕ್ಕಂತ ಎರಡು ಪದಾರ್ಥಗಳು ಯಾವುದು ಅಂದ್ರ ಒಂದು ಕೆಮಿಕಲ್ಸ್ ಗಳು ಯಾವ್ದು ಅಂದ್ರ ಒಂದು ಕ್ಯಾಡ್ಮಿಯಂ ಇನ್ನೊಂದು ಯಾವ್ದು ಅಂದ್ರ ಪಾದ್ರಸ ಸೊ ಎಷ್ಟಿದ್ವು ಅಂತಂದ್ರ ಏನಿತ್ತು ನೆಕ್ಸ್ಟ್ ಹೇಳ್ತಾರೆ ಸೊ ಇನ್ ಎಂಟದ್ ಯಾವುದು ಅಂತಂದ್ರ ಬೇಡ್ತಿ ಅಣೆಕಟ್ಟು ವಿರೋಧಿ ಚಳುವಳಿ ಅಂತ ಹೇಳ್ತೇವೆ ಬೇಡ್ತಿ ಅಣೆಕಟ್ಟು ವಿರೋಧಿ ಚಳುವಳಿ ಬೇಡ್ತಿ ಅಣೆಕಟ್ಟು ವಿರೋಧಿ ಚಳವಳಿ ಅಂತ ಹೇಳ್ತೇವೆ ಹಾಗಾದ್ರೆ ಬೇಡ್ತಿ ಅಣೆಕಟ್ಟು ವಿರೋಧಿ ಚಳವಳಿ ಅಂತಂದ್ರೆ ಎಷ್ಟಲ್ಲಿ ನಡೆಯಿತು ಅಂದ್ರೆ ಇದು ಕೂಡ ಸೇಮ್ ಹತ್ತೊಂಬತ್ತು ನೂರ ತೊಂಬತ್ತೈದ್ರಲ್ಲಿ ನಡೆಯುತ್ತೆ ಎಷ್ಟಲ್ಲಿ ಅಂತಂದ್ರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಬೇಡ್ತಿ ಅಣೆಕಟ್ಟು ವಿರೋಧಿ ಚಳವಳಿ ನಡೆಯುತ್ತೆ ಯಾವ್ದು ಸಂಬಂಧಪಟ್ಟಿದ್ದು ಎಲ್ಲಿ ನಡೆದಿದ್ದು ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ನಡೆಯುತ್ತೆ ಎಲ್ಲಿ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ನಡೆದಿದ್ದು ಹಾಗಾದ್ರೆ ಯಾರ ಅಧ್ಯಕ್ಷತೆಯಲ್ಲಿ ಅಥವಾ ನೇತೃತ್ವ ಯಾರ್ದಾಗಿತ್ತು ಅಂತಂದ್ರ ಅಣಸೂಯ ವರ್ಮಾ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ ಯಾರ್ದು ಅಂತಂದ್ರ ಅಣುಸೂಯ ವರ್ಮಾ ಅಂತ ಹೇಳ್ತೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿತಕ್ಕಂತಹ ಬೆಡ್ತಿ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ ನಿರ್ಮಾಣ ಮಾಡಿಕೊಂಡು ಆ ಅಣೆಕಟ್ಟಿಗೆ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರ ಆ ಅಣೆಕಟ್ಟಿಗೆ ಈ ಒಂದು ಜಲ ವಿದ್ಯುತ್ ಶಕ್ತಿಯನ್ನ ಪ್ರೊಡಕ್ಷನ್ ಮಾಡ್ಬೇಕು ಅಂತ ಪ್ಲಾನ್ ಇರತ್ತೆ ಸರ್ಕಾರದ್ದು ಹೌದಾ ಸೊ ಬೆಡ್ತಿ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ ನಿರ್ಮಾಣ ಮಾಡಿ ಅಲ್ಲಿ ಏನ್ ಮಾಡ್ಕೋಬೇಕು ಅಂತಾರ ಜಲವಿದ್ಯುತ್ ಶಕ್ತಿಯನ್ನ ಪ್ರೊಡಕ್ಷನ್ ಮಾಡ್ಕೋಬೇಕು ಅನ್ನೋ ಪ್ಲಾನ್ ಯಾರ್ದಾಗಿರುತ್ತೆ ಅಂತಂದ್ರ ಸರ್ಕಾರದಾಗಿರತ್ತೆ ಸೊ ಇದರ ಅಪೋಸಿಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ರ ಪರಿಸರವಾದಿಗಳು ಇದನ್ನ ವಿರೋಧ ಮಾಡ್ತಾರೆ ಅವಾಗ್ನೆ ಉಂಟಾಗಿರ್ತಕ್ಕಂಥ ಚಳವಳಿ ಯಾವ್ದು ಅಂದ್ರ ಬೇಡ್ತಿ ಅಣೆಕಟ್ಟು ವಿರೋಧಿ ಚಳವಳಿ ಯಾರ ನೇತೃತ್ವದಲ್ಲಿ ಅಂದ್ರ ಅಣಸೂಯ್ಯ ವರ್ಮ ಇದನ್ನ ಅಪೋಸ್ ಮಾಡ್ಬೇಕಿತ್ತು ಅಂತಂದ್ರೆ ಆಲ್ರೆಡಿ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಏನಾಗೈತಿ ಅಂತಂದ್ರ ಸೂಪ ಅಣೆಕಟ್ಟಿದೆ ಜೊತೆಗೆ ಯಾವ್ದತಿ ಅಂತಂದ್ರೆ ಅಲ್ಲಿ ಕೂಡ ಜಲವಿದ್ಯುತ್ ಶಕ್ತಿಯ ಪ್ರೊಡಕ್ಷನ್ ಆಗುತ್ತೆ ಜೊತೆಗೆ ಅಣುಶಕ್ತಿ ಸ್ಥಾವರ ಇದೆ ಕೈಗಾಣುಶಕ್ತಿ ಶಕ್ತಿ ಅಂತ ಆಲ್ರೆಡಿ ಇದ್ರಿಂದ ಏನಾಗ್ತತಿ ಅಂದ್ರ ಪರಿಸರದ ಮೇಲೆಡೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅದ್ರ ಜೊತೆಗೆ ನೀವು ಮತ್ತೆ ಜಲವಿದ್ಯು ಶಕ್ತಿಯನ್ನ ಈ ಭಾಗದೊಳಗಡೆ ಪ್ರೊಡಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರ ಮತ್ತೆ ಏನಾಗುತ್ತೆ ಅಂತಂದ್ರ ಪರಿಸರಕ್ಕೆ ಹಾನಿ ಆಗತ್ತೆ ಅಂತ ಹೇಳ್ಬಿಟ್ಟು ಪರಿಸರಕ್ ಮತ್ತೆ ಏನಾಗುತ್ತೆ ಅಂದ್ರೆ ನಾಶ ಆಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಅಪೋಸ್ ಮಾಡ್ಕೊಂಡು ಅನ್ಸೂಯ್ಯ ವರ್ಮಾ ಅವರ ನೇತೃತ್ವದೊಳಗಡೆ ಬೇಡ್ತಿ ಅಣೆಕಟ್ಟು ವಿರೋಧಿ ಚಳವಳಿ ಸ್ಟಾರ್ಟ್ ಆಗತ್ತೆ ಎಷ್ಟೊಳಗಡೆ ಅಂತಂದ್ರ ಹತ್ತೊಂಬತ್ ತೊಂಬತ್ತೈದರೊಳಗಡೆ ಯಾವ ರಾಜ್ಯದಲ್ಲಿ ಅಂತ ಯಾವ ಜಿಲ್ಲೆ ಒಳಗಡೆ ಅಂತಾರ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಯಾವ ನದಿಗೆ ಸಂಬಂಧಪಟ್ಟಂಗೆ ಅಂತಾರ ಬೇಡ್ತಿ ನದಿಗೆ ಸೊ ನೇತೃತ್ವ ಯಾರ್ದು ಅಂತಂದ್ರೆ ಅನ್ಸೂಯಾ ವರ್ಮಾ ಅವರು ಸೊ ಇದೇನು ಅಂತಂದ್ರ ಎಂಟನೆಯ ಚಳುವಳಿ ಅಂತ ಹೇಳ್ತೀವಿ ಇನ್ನ ಕೊನೆಯದಾಗ್ ಬಂದಿರ್ತಕ್ಕಂತಹ ಮತ್ತೊಂದು ಚಳುವಳಿ ಯಾವುದು ಅಂತಂದ್ರೆ ಈ ಒಂದು ಕಬ್ಬಣ್ ಪಾರ್ಕ್ ಚಳುವಳಿ ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ಒಂಬತ್ತನೇದು ಯಾವುದು ಅಂತಂದ್ರೆ ಕಬ್ಬಣ್ ಪಾರ್ಕ್ ಚಳುವಳಿ ಕಬ್ಬಣ್ ಪಾರ್ಕ್ ಚಳುವಳಿ ನಡೆದ ಎಷ್ಟಲ್ಲಿ ಅಂತಂದ್ರೆ ಇದು ಹತ್ತೊಂಬತ್ ನೂರ ತೊಂಬತ್ತೆಂಟರೊಳಗಡೆ ಕಬ್ಬಣ್ ಪಾರ್ಕ್ ಚಳುವಳಿ ನಡೆಯತ್ತ ಬೆಂಗಳೂರು ಒಳಗಡೆ ನಡೆಯದು ಎಲ್ಲರಿಗೂ ಗೊತ್ತು ಕಬ್ಬಣ್ ಪಾರ್ಕ್ ಎಲ್ಲಿದೆ ಅಂತ ಸೊ ಬೆಂಗಳೂರೊಳಗಡೆ ನಡೆದಿದ್ದು ಬೆಂಗಳೂರೊಳಗಡೆ ಇರ್ತಕ್ಕಂತಹ ಈ ಒಂದು ಕಬ್ಬಣ್ ಪಾರ್ಕ್ ನಲ್ಲಿ ಶಾಸಕರ ಭವನವನ್ನ ವಿಸ್ತರಣೆ ಮಾಡಬೇಕು ಅನ್ನೋದು ಸರ್ಕಾರದ ಪ್ಲಾನ್ ಆಗಿರುತ್ತೆ ಶಾಸಕರ ಭವನ ಅಂತ ಹೇಳ್ತೀವಿ ಅಲ್ಲಿ ಏನ್ ಕಬ್ಬನ್ ಪಾರ್ಕ್ ಒಳಗಡೆ ಶಾಸಕರ ಭವನ ಐತೆ ಇದನ್ನ ಏನ್ ಮಾಡ್ಕೋಬೇಕು ಅಂತಾರ ವಿಸ್ತರಣೆ ಮಾಡ್ಬೇಕು ಅನ್ನೋದು ಏನಾಗಿರುತ್ತೆ ಅಂತಾರ ಕರ್ನಾಟಕ ರಾಜ್ಯ ಸರ್ಕಾರದ ಪ್ಲಾನ್ ಆಗಿರುತ್ತೆ ಸೊ ಹಾಗಾದ್ರೆ ಈ ಶಾಸಕರ ಭವನ ವಿಸ್ತರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಪ್ಲಾನ್ ಆಗಿರುತ್ತೆ ಅದನ್ನ ವಿಸ್ತರಣೆ ಮಾಡಕಂತನ ಕಬ್ಬನ್ ಪಾರ್ಕ್ ನಲ್ಲಿ ಇರ್ತಕ್ಕಂತಹ ಮರ ಗಿಡಗಳನ್ನ ಏನ್ ಮಾಡ್ತಾ ಇರ್ತಾರೆ ಅಂತ ಕಡಿತಾ ಇರ್ತಾರೆ ಸೊ ಈ ರೀತಿ ಮರ ಗಿಡಗಳನ್ನ ಕಡಿಯೋದ್ರಿಂದ ಇದನ್ನ ಅಪೋಸ್ ಮಾಡ್ಕೊಂಡು ಅಲ್ಲಿ ಎದುರುಗಡೆ ಇರ್ತಕ್ಕಂತ ಒಂದು ವಿಕ್ಟೋರಿಯಾ ರಾಣಿ ಪ್ರತಿಮೆ ಮುಂದ್ಗಡೆ ಸೊ ಪರಿಸರ ಸ್ನೇಹಿಗಳು ಏನ್ ಮಾಡ್ತಾರೆ ಅಂತ ಇದ್ರ ವಿರುದ್ಧ ಚಳವಳಿನ ನೋಡ್ತಾರೆ ಅದ ಯಾವುದು ಅಂತರ ಕಬ್ಬನ್ ಪಾರ್ಕ್ ಚಳುವಳಿ ಅಂತ ಹೇಳ್ತೀವಿ ಹಾಗಾದ್ರೆ ಈ ಚಳವಳಿಯ ನಾಯಕತ್ವ ಯಾರು ವಹಿಸ್ಕೊಂಡಿರ್ತಾರೆ ಅಂತಂದ್ರ ಮೇಧಾ ಪಾಟ್ಕರ್ ಹೌದಾ ನಮ್ಮ ಕರ್ನಾಟಕದೊಳಗಡೆ ಮೇಧಾ ಪಾಟ್ಕರ್ ಅವ್ರ ವಹಿಸ್ಕೊಂಡಿರ್ತಕ್ಕಂತಹ ಚಳವಳಿಯ ನೇತೃತ್ವ ಚಳವಳಿ ಯಾವುದು ಅಂತಂದ್ರ ಕಬ್ಬನ್ ಪಾರ್ಕ್ ಚಳವಳಿ ಮೇಧಾ ಪಾಟ್ಕರ್ ನರ್ಮದಾ ಬಚಾವು ಅಂತ ಅವ್ರ ಅದ್ರಲ್ಲಿ ಅವ್ರ ಹೆಸರನ್ನ ಕೇಳ್ತೀವಿ ನರ್ಮದಾ ಬಚಾವು ಅಂತಕ್ಕಂತಹ ಒಂದು ಚಳವಳಿ ನಡೆದಾಗ ಅದ್ರ ನೇತೃತ್ವ ಯಾರು ವಹಿಸ್ಕೊಂಡಿರ್ತಾರೆ ಅಂದ್ರೆ ಮೇಧಾ ಪಾಟ್ಕರ್ ಅವ್ರು ನಮ್ಮ ಕರ್ನಾಟಕದಲ್ಲಿನೂ ಕೂಡ ಒಂದ್ ಚಳುವಳಿ ಒಳಗಡೆ ಭಾಗಿಯಾಗಿರ್ತಾರೆ ಅದೇ ಯಾವ್ದು ಅಂದ್ರೆ ಕಬ್ಬನ್ ಪಾರ್ಕ್ ಚಳುವಳಿ ಮೇಧಾ ಪಾಟ್ಕರ್ ಅವ್ರು ಇರ್ತಾರೆ ಇನ್ನೊಬ್ರು ಅಂತಂದ್ರೆ ಗಿರೀಶ್ ಕಾರ್ನಾಡ್ ಅಂತ ಹೇಳ್ತೀವಿ ಮೊದ ಗಿರೀಶ್ ಕಾರ್ನಾಡ್ ಅವರು ಅವರು ಕೂಡ ಒಬ್ಬ ಪರಿಸರ ಪ್ರೇಮಿ ಗಿರೀಶ್ ಕಾರ್ನಾಡ್ ಅಂತ ಹೇಳ್ತೀವಿ ಜೊತೆಗೆ ಯಾರು ಅಂತಂದ್ರೆ ಎನ್ ಯಲ್ಲಪ್ಪ ರೆಡ್ಡಿ ಅಂತ ಹೇಳ್ತೀವಿ ಎನ್ ಎಲ್ಲಪ್ಪ ರೆಡ್ಡಿ ಎನ್ ಯಲ್ಲಪ್ಪ ರೆಡ್ಡಿ ಮತ್ ನೆಕ್ಸ್ಟ್ ಯಾರು ಅಂತಾರೆ ಶ್ರೀನಿವಾಸ್ ರಾವ್ ಶ್ರೀನಿವಾಸ್ ರಾವ್ ಇವ್ರ ನಾಲ್ಕು ಜನದ ಅಧ್ಯಕ್ಷತೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಕಬ್ಬನ್ ಪಾರ್ಕ್ ಚಳವಳಿ ನಡೆಯುತ್ತೆ ಸೊ ಇವ್ರೆಲ್ಲರೂ ಸ್ಟ್ರೈಕ್ ಮಾಡೋದನ್ನ ನೋಡಿ ಸರ್ಕಾರ ಏನ್ ಮಾಡತ್ತೆ ಅಂತಂದ್ರ ಈ ಒಂದು ಶಾಸಕರ ಭವನದ ವಿಸ್ತರಣೆ ಕೆಲಸವನ್ನ ಅಲ್ಲಿಗೆ ಅಲ್ಲಿಗೆ ಏನ್ ಮಾಡತ್ತೆ ಅಂದ್ರೆ ಸ್ಥಗಿತಗೊಳಿಸುತ್ತೆ ಸೊ ಕಬ್ಬನ್ ಪಾರ್ಕ್ ನಲ್ಲಿ ಇರತಕ್ಕಂತ ಮರ ಗಿಡಗಳನ್ನ ರಕ್ಷಣೆ ಮಾಡ್ಬೇಕು ಅಂತಾನೆ ಸ್ಟಾರ್ಟ್ ಆಗಿದೆ ಯಾವ್ದು ಅಂತರ ಕಬ್ಬನ್ ಪಾರ್ಕ್ ಚಳವಳಿ ಅಂತ ಹೇಳ್ತೀವಿ ಹತ್ತೊಂಬತ್ತರ ತೊಂಬತ್ತೆಂಟು ಬೆಂಗಳೂರೊಳಗಡೆ ಕಬ್ಬಣ್ ಪಾರ್ಕ್ ಚಳವಳಿ ಹತ್ತೊಂಬತ್ತರ ತೊಂಬತ್ತೆಂಟು ಬೆಂಗಳೂರೊಳಗಡೆ ಅಧ್ಯಕ್ಷತೆ ನಾಲ್ಕು ಇರುತ್ತೆ ಮೇಧಾ ಪಾಟ್ಕರ್ ಗಿರೀಶ್ ಕಾರ್ನಾಡ್ ಎನ್ ಎಲ್ಲಪ್ಪ ರೆಡ್ಡಿ ಶ್ರೀನಿವಾಸ್ ರಾವ್ ಅಂತ ಹೇಳ್ತೀವಿ ಇನ್ನ ಅದಕ್ಕಿಂತ ಮುಂಚೆ ಬೆಡ್ತಿ ಅಣೆಕಟ್ಟು ವಿರೋಧಿ ಚಳುವಳಿ ನೋಡಿದ್ವಿ ಹತ್ತೊಂಬತ್ತ ತೊಂಬತ್ತೈದರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಯಾರ ನೇತೃತ್ವದಲ್ಲಿ ಅಂತಂದ್ರ ಅನ್ಸೂಯಾ ವರ್ಮ ಅವರ ನೇತೃತ್ವದೊಳಗಡೆ ಮೀನುಗಾರ ಚಳು ನಡೆದ ಹತ್ತೊಂಬತ್ತ ತೊಂಬತ್ತೈದರಲ್ಲಿ ಮಂಗಳೂರು ಒಳಗಡೆ ನಡೆಯುತ್ತೆ ಸೊ ಹಾಗಾದ್ರೆ ಯಾವ ಎರಡು ಪಾಯ್ಸನ್ ಸಬ್ಸ್ಟೆನ್ಸ್ ಆಗಿರ್ತಾವು ಅಂತ ಕ್ಯಾಡ್ಮಿಯಂ ಮತ್ತು ಪಾದ್ರಸೆ ಇರುತ್ತೆ ಎಂಡೋಸಲ್ಫಾನ್ ಚಳುವಳಿ ಹತ್ತೊಂಬ್ರ ತೊಂಬತ್ತೈದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೋಡಂಬಿ ಬೆಳೆ ಸಂಬಂಧಪಟ್ಟಂಗೆ ಎಂಡೋಸಲ್ಫಾನ್ ಅಂತಕ್ಕಂಥದ್ದು ಒಂದು ಕ್ರಿಮಿನಾಶಕ ಅಥವಾ ಕೀಟನಾಶಕ ಅಂತ ಹೇಳ್ತೀವಿ ಎರಡ್ ಸಾವಿರದ ಎರಡರಲ್ಲಿ ಅದರನ್ನ ಬ್ಯಾನ್ ಮಾಡ್ತಾರೆ ಕೈಗಾರಿಕಾ ನಗರಗಳ ವಿರೋಧಿ ಚಳವಳಿ ಹತ್ತೊಂಬತ್ತರ ತೊಂಬತ್ ಮೂರಲ್ಲಿ ನಡೆಯುತ್ತೆ ಬೆಂಗಳೂರೊಳಗಡೆ ಜಪಾನ್ ದೇಶದ ಕೈಗಾರಿಕೆಗಳ ಕಾಲನಿಯನ್ನು ಸ್ಥಾಪನೆ ಅನ್ನೋ ಉದ್ದೇಶದಿಂದ ಏನಾಗುತ್ತೆ ಅಂತ ಈ ಚಳವಳಿ ನಡೆಯುತ್ತೆ ಸೊ ಯಾರ ನೇತೃತ್ವದಲ್ಲಿ ಅಂದ್ರೆ ಚಿದಾನಂದ ಮೂರ್ತಿ ಮತ್ತು ಕೆ ಸುಬ್ಬಣ್ಣ ಅವರ ನೇತೃತ್ವದ ಒಳಗಡೆ ನೆಕ್ಸ್ಟ್ ನಾಗರಹೊಳಿ ಮತ್ತು ಬಂಡೀಪುರ ಉಳಿಸಿ ಚಳವಳಿ ಕಾಡ್ಗಿಚ್ಚು ಸಂಭವಿಸ್ತಾ ಇರುತ್ತೆ ಮೇಲೆ ಕಾರಣ ನೋಡಿದಾಗ ಯಾವ್ದು ಗೊತ್ತಾಗುತ್ತೆ ಅಂದ್ರೆ ಲ್ಯಾಂಟನಾ ಕ್ಯಾಮೆರಾ ಸ್ಪೀಸಿಸ್ ಬಗ್ಗೆ ಗೊತ್ತಾಗುತ್ತೆ ಇದನ್ನ ಏನ್ ಮಾಡುತ್ತೆ ಅಂದ್ರೆ ಸಂಪೂರ್ಣವಾಗಿ ಸರ್ಕಾರ ನಾಶ ಮಾಡುತ್ತೆ ಜೊತೆಗೆ ಈ ಒಂದು ಲ್ಯಾಂಟನಾ ಸ್ಪೀಸಿಸ್ ಸ್ಪೀಸನ್ನ ಬ್ರಿಟಿಷರು ಅಲಂಕಾರಿಕ ವಸ್ತುವಾಗಿ ಭಾರತ ಪರಿಚಯ ಮಾಡ್ಕೊಟ್ಟಿರ್ತಾರೆ ನಾಗರಹಳ್ಳಿ ಒಳಗಡೆ ಹತ್ತೊಂಬತ್ತರ ತೊಂಬತ್ತೆರಡರೊಳಗಡೆ ಬಂಡೀಪುರದಲ್ಲಿ ಹತ್ತೊಂಬತ್ತರ ಎಂಟರೊಳಗಡೆ ಇನ್ನ ಪಶ್ಚಿಮ ಘಟ್ಟಗಳನ್ನ ಉಳಿಸ್ರಿ ರಕ್ಷಿಸ್ರಿ ಅಂತಕ್ಕಂಥ ಚಳವಳಿ ಹತ್ತೊಂಬತ್ತರ ಎಂಬತ್ತೆಂಟರೊಳಗಡೆ ಕೈಲಾಶ್ ಮಲ್ಹೋತ್ರ ಅವರ ನೇತೃತ್ವದ ಒಳಗಡೆ ಸ್ಟಾರ್ಟ್ ಆಗುತ್ತೆ ನೂರು ದಿನಗಳ ಕಾಲ ಕಾಲ್ನಡಿಗೆ ಮೂಲಕ ಗೋವಾ ತಲುಪಿ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಚಳವಳಿಯನ್ನ ಮುಕ್ತಾಯಗೊಳಿಸ್ತಾರೆ ಅಪಿಕೋ ಚಳವಳಿ ಹತ್ತೊಂಬತ್ತರ ಎಂಬತ್ಮೂರೊಳಗಡೆ ನಡೆದಿರುತ್ತೆ ಸೊ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರತಕ್ಕಂತ ಶಿರಸಿ ಒಳಗಡೆ ಜೊತೆಗೆ ಯಾವ್ದು ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿರುತ್ತೆ ಅಪಿಕೋ ಚಳವಳಿ ಯಾರ ನೇತೃತ್ವದಲ್ಲಿ ಅಂತಾರ ಪಾಂಡುರಂಗ ಹೆಗಡೆ ಅವರ ನೇತೃತ್ವದೊಳಗಡೆ ಇನ್ನ ನೀಲಗಿರಿ ವಿರೋಧಿ ಚಳವಳಿ ಹತ್ತೊಂಬತ್ತರ ಎಂಬತ್ತೆರಡರಿಂದ ಎಂಬತ್ತಾರು ವರೆಗೂ ನಡೆದಿರುತ್ತೆ ಸೊ ಎಂಬತ್ತೆರಡರಲ್ಲಿ ಹಾಸನದೊಳಗಡೆ ಎಂಬತ್ ಮೂರಲ್ಲಿ ತುಮಕೂರೊಳಗಡೆ ಎಂಬತ್ತಾರಲ್ಲಿ ಚಿಕ್ಕಮಗಳೂರೊಳಗಡೆ ಹಾಗಾದ್ರೆ ಹತ್ತೊಂಬತ್ತರ ಎಂಬತ್ತರಲ್ಲಿ ಎಂ ಎನ್ ಸಿ ಕಂಪ್ನಿಗಳ ಜೊತೆ ಒಪ್ಪಂದ ಮಾಡ್ಕೊಂಡಿರುತ್ತೆ ಯಾವ ಬಟ್ಟೆ ಉತ್ಪಾದನೆ ಸಲುವಾಗಿ ಅಂತಂದ್ರೆ ರೇಯಾನ್ ಮತ್ತು ಬರ್ಲಿನ್ ಬಟ್ಟೆಗಳ ಉತ್ಪಾದನೆ ಸಲುವಾಗಿ ಸೊ ಹಾಗಾದ್ರೆ ನೀಲಗಿರಿ ಬೆಳೆಗಳಿಗೆ ಸಂಬಂಧಪಟ್ಟ ಹೆಚ್ಚಾಗ್ತಾ ಬೆಳಿತಾ ಹೋದ್ವಿ ಅಂತಂದ್ರೆ ತೇವಾಂಶದ ಪ್ರಮಾಣ ಏನಾಗ್ತತಿ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ಸೌಷ್ಣತೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಅಂತರ್ಜಲದ ಮಟ್ಟ ಏನಾಗುತ್ತೆ ಅಂತಂದ್ರ ಕುಸಿತ ಹೋಗುತ್ತೆ ಸೊ ಅದರಿಂದ ಇದನ್ನ ಅಪೋಸ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಪರಿಸರವಾದಿಗಳು ಹೂಡಿದ್ದಿರ್ತಕ್ಕಂಥ ಚಳವಳಿನ ಯಾವ್ದು ಅಂತಂದ್ರ ನೀಲಗಿರಿ ವಿರೋಧಿ ಚಳವಳಿ ಅಂತ ಹೇಳ್ತೀವಿ ಸೊ ಈ ಒಂಬತ್ತು ಚಳವಳಿಗಳು ಕರ್ನಾಟಕದಲ್ಲಿ ಪರಿಸರ ವ್ಯವಸ್ಥೆನ ರಕ್ಷಣೆ ಮಾಡಕ್ಕಂತಾನೆ ಆರಂಭ ಆಗಿರ್ತಕ್ಕಂಥ ಚಳವಳಿಗಳು ಅಂತ ಹೇಳ್ತೀವಿ ನೀಲಗಿರಿ ವಿರೋಧಿ ಚಳವಳಿ ಸೊ ಈ ಕ್ಲಾಸ್ ನಿಮಗೆ ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆ ಮತ್ತು ಪಿ ಡಿಒ ಎಕ್ಸಾಮ್ಸ್ ಗಳಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಪರಿಸರ ಸಂಬಂಧಿತ ಚಳವಳಿಗಳು ಒಂಬತ್ತು ಚಳುವಳಿಗಳು ಇದ್ದಾವೆ ಸೊ ಈ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು